ಕೋಪಿ ಯಚ್ಚಿಂತನೆ ವಿಘ್ನೋ ಯತ್ರ ನಿವೇಶಿತಾತ್ಮಮನಸೋ ಬ್ರಹ್ಮೋಪಿ ಲೋಕೋಲ್ಪಕ ಮುಕ್ತಿಂ ಚೇತಸಿ ಅಸ್ಥಿತೋ ಮಲಧಿಯಾಂ ಪುಂಸಾಂ ದದಾತ್ಯವ್ಯಯಃ ಕಿಂ ಚಿತ್ರಂ ಯದಗಂ ಪ್ರಯಾತಿ ವಿಲಯಂ ತತ್ರಾಚ್ಯುತೇ ಕೀರ್ತಿತೇ ಯಜ್ಞೈರ್ಯಜ್ಞವಿದೋ ಯಜಂತಿ ಸತತಂ ಯಜ್ಞೇಶ್ವರಂ ಕರ್ಮಿಣೋ ಯಂ ವೈ ಬ್ರಹ್ಮಮಯಂ ಪರಾವರಮಯಂ ಧ್ಯಾಯಂತಿ ಯಂ ಜ್ಞಾನಿನ ಯಂ ಸಂಚಿಂತ್ಯನ ಜಾಯತೆ ನ ಮ್ರಿಯತೆ ನೋ ವರ್ಧತೆ ಹಿಯತೆ ನೈವಾಸನ್ನ ಚ ಸದ್ಭವತ್ಯಜಿ ತತಃ ಕಿಂ ವಾ ಹರೇ ಶ್ರೂಯತಾಂ ಕವ್ಯಂ ಯಃ ಪಿತೃರೂಪಧೃಕೇ ವಿಧಿಹುತಂ ಹವ್ಯಂ ಚ ಭುಂಕ್ತೆ ವಿಭು ದೇವತ್ವೇ ಭಗವಾನನಾದಿನಿಧನಃ ಸ್ವಃ ಸ್ವಧಾ ಸಂಗೀತೆ ಯಸ್ಮಿನ್ ಬ್ರಹ್ಮಣಿ ಸರ್ವಶಕ್ತಿ ನಿಲಯೇ ಮಾನಾನಿನೋ ಮಾನಿನಾಂ ನಿಷ್ಠಾಯಿ ಪ್ರಭವಂತಿ ಹಂತಿ ಕಲುಷಂ ಶ್ರೋತ್ರಂ ಸಯಾತೋ ಹರಿ. ವಿಷ್ಣು ಪುರಾಣದ ಕೊನೆಯ ಶ್ಲೋಕಗಳು ಯಾವ್ರಾಗ ಇದು ಶಂಕರಾಭರಣ ಎಂತ ರಾಗದ. ಬೆಳಗ್ಗೆ ಒಂದು ಸ್ವಲ್ಪ ಹೇಳ್ತೇನೆ ಅಂತ ನಿಮಗೆ ನಾನು ವಾಗ್ದಾನ ಮಾಡಿದ್ರಿಂದ ಈ ಶ್ಲೋಕ ಇವತ್ತಿದೆ ಆರಂಭವಾಗಲಿ. ಯಸ್ಮಿನ್ ಯಸ್ತಮತಿರ್ನಯಾತಿ ನರಕಂ. ಯಾಮದಲ್ಲಿ ನೀವು ಬುದ್ಧಿಯನ್ನು ಇಟ್ಟುಬಿಟ್ರೆ ನ್ಯಸ್ತಮತಿ ನ್ಯಾಸ ಮಾಡೋದಂದ್ರೆ ಒಪ್ಪಿಸಿಬಿಡುವುದು. ಒಪ್ಪಿಸಿಬಿಟ್ಟ ಮೇಲೆ ಅದು ನಮ್ಮದು ಅಂತ ಭಾವನೆ ಇರಬಾರ್ದು. ಈ ಬುದ್ಧಿ ಅವಂದು, ಈ ಮನಸ್ಸು ಅವಂದು, ಏನು ಕೇಳಬಾರ್ದು ಅವನಲ್ಲಿ. ಅನುಭವಗಳನ್ನೆಲ್ಲ ಒಬ್ಬೊಬ್ಬರೇ ಬಂದು ಹೇಳ್ತಾರೆ ಏನೇನಾಯಿತು ಅಂತ. ಮೊದಲನೇ ಪ್ರಯೋಜನ ಏನು? ಯಸ್ಮಿನ್ ಯಸ್ತಮತಿರ್ನಯ ಅತಿ ನರಕಂ. ನರಕ ತಪ್ಪಿತು. ಸ್ವರ್ಗೋಪಿ ಯಚ್ಚಿಂತನೆ ವಿಘ್ನ. ಕರ್ಮಕಾಂಡದವರು ಸ್ವರ್ಗಕ್ಕೆ ಹೋಗಬೇಕು, ಈ ಹೋಮ ಮಾಡಬೇಕು, ಯಾಗ ಮಾಡಬೇಕು, ಈ ಪಶುಬಲಿ ಕೊಡಬೇಕು ಅಂತಾರೆ. ನಿಮಗೆ ಭಕ್ತಿಯ ರುಚಿ ಹಿಡಿದು ವಾಸುದೇವನಲ್ಲಿ ಪರಮ ಪ್ರೇಮ ಉಂಟಾದರೆ ಸ್ವರ್ಗಕ್ಕೆ ಬರ್ತೀರಾ ಅಂತ ಯಾರು ಕರೆದ್ರೆ ಸುಮ್ಮನೆ ಯಾಕ್ರಿ ಪೀಡಿಸ್ತೀರಿ, ಹೋಗ್ರಿ ಇಲ್ಲಿ. ಸ್ವರ್ಗಕ್ಕೆ ಕರೆದ್ರೆ ಯಾಕೆ ಪೀಡಿಸ್ತೀರಿ ನಮಗೆ? ಯತ್ರ ನಿವೇಶಿತಾತ್ಮ ಮನಸ್ಸೋ ಬ್ರಹ್ಮೋಪಿ ಲೋಕೋಲ್ಪಕ. ಮನಸ್ಸು ಬುದ್ಧಿಗಳನ್ನು ಯಾವನಲ್ಲಿ ಇಟ್ಟರೆ ಬ್ರಹ್ಮ ಪದವಿಯನ್ನು ಕೊಡ್ತಾರೆ ಅಂತ ಹೇಳಿದರೆ ಕೂಡ ಅಲ್ಪಕ ಬ್ರಹ್ಮೋಪಿ ಲೋಕೋಲ್ಪಕ ಛಿ ಅದು ತುಚ್ಛ. ಮುಕ್ತಿಂ ಚೇತಸಿ ಅಸ್ಥಿತೇ ಅಮಲಧಿಯಂ ಪುಂಸಹಂ ದದಾತ್ಯವ್ಯಯ. ಯಾವನನ್ನು ನೀವು ಮನಸ್ಸಿನಲ್ಲಿ ಧ್ಯಾನ ಮಾಡಿದರೆ ಅಮಲಧಿಯಂ, ನೀವು ಶುದ್ಧ ಮಾಡಬೇಕಾದ್ದು ಸ್ನಾನ ಮಾಡಬೇಕಾದ ಮನಸ್ಸಿನಲ್ಲಿ. ಈ ಶರೀರದ ಹಣೆ ಬರಹ ಇದು ಶುದ್ಧಿ ಆಗೋದಿಲ್ಲ. ಇದು ಅಲ್ಯೂಮಿನಿಯಮ್, ಹೆಚ್ಚು ಉಜ್ಜಿದ್ರೆ ತೂತಾಗುತ್ತೆ, ಪೇಂಟ್ ಮಾಡಿದರೆ ಹೊಲಸಾಗತ್ತೆ, ತೊನ್ನು ಹಿಡಿದವ್ರಿಗೆ ಪೇಂಟ್ ಮಾಡಿದಾಗತ್ತೆ ಶರೀರ. ಆದ್ದರಿಂದ ನೀವು ಸ್ನಾನ ಮಾಡಬೇಕಾದ್ದು ಮನಸ್ಸಿನಲ್ಲಿ. ಮನಸ್ಸನ್ನು ಶುದ್ಧಿ ಮಾಡಬೇಕು. ಅದನ್ನು ಶುದ್ಧಿ ಮಾಡೋದಂದ್ರೇನು? ಕಾಮಕ್ರೋಧಗಳನ್ನು ಬಿಡಬೇಕು. ಸುಲಭವಾದ ಫಾರ್ಮುಲಾ. ನಮಗೆ 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 ಅಂತ ಏನೇನು ಬಯಕೆಗಳನ್ನ ಇಡ್ತೇವೆ ಅದನ್ನೆಲ್ಲ ಬಿಟ್ಟರೆ ಮುಕ್ತಿಂ ಚೇತಸಿ ಅಸ್ಥಿತೋ ಮಲಧಿಯಾಂ ಪುಂಸಾಂ ದದಾತ್ಯವ್ಯಯ. ಮುಕ್ತಿಯನ್ನೇ ಕೊಟ್ಟುಬಿಡ್ತಾನೆ ಸ್ವಾಮಿ. ಅವರು ಹೇಳಿಬಿಟ್ರು ಆಚಾರ್ಯರು ದ್ವಾರಿಕೆಯಲ್ಲಿ, ಮನಸ್ಸಲ್ಲಿ ಸ್ನಾನ ಮಾಡು, ಕಾಮಕ್ರೋಧ ಓಡಿಸು ಅಂತ. ಪ್ರಭು, ಅದು ಇಲ್ಲದೇ ಇದ್ದಾಗ ನೀನು ಧ್ಯಾನ ಚೆನ್ನಾಗಾಗುತ್ತೋ? ಅಷ್ಟು ರುಚಿ ಇದೆಯಪ್ಪ, ಆದರೆ ಶಾಶ್ವತ ನಿಲ್ತಾ ಇಲ್ವಲ್ಲೋ ಅಂತ ಕೇಳಿ ಅವನೇ ಓಡಿಸ್ತಾನೆ ದೇವಗಳನ್ನು. ಸ್ನಾನ ಮಾಡಿಸೋನು ಅವನೇ, ಸ್ನಾನ ತೀರ್ಥವು ಅವನೇ. ಮುಕ್ತಿಂ ಚೇತಸಿ ಅಸ್ಥಿತೋ ಅಮಲಧಿಯಾಂ ಪುಂಸಾಂ ದದಾತ್ಯವ್ಯಯ. ಇಷ್ಟು ಮಹಿಮೆ ಇರುವನು. ಕಿಂಚಿತ್ರಂ ಆಶ್ಚರ್ಯವೇನು? ಯದಗಂ ಪ್ರಯಾತಿ ವಿರಯಂ ತತ್ರ ಅಚ್ಯುತೇ ಕೀರ್ತಿತೇ. ಭಗವಂತನನ್ನು ಕೀರ್ತನೆ ಮಾಡಿದ ಕೂಡಲೇ
ಜನ್ಮ ಜನ್ಮಾಂತರಗಳಿಂದ ಕಷ್ಟಪಟ್ಟು ಕೂಡಿಟ್ಟು ಸಂಪಾದನೆ ಮಾಡಿಕೊಂಡು ಬಂದು ಪಾಪವೆಲ್ಲ ಓಡಿ ಹೋಗುತ್ತೆ ಅಂದರೆ ಆಶ್ಚರ್ಯವಿದೆಯೇ? ಪಾಪ ತೊಳೆಯೋದಕ್ಕೆ ಯಾಕೆ ಕಷ್ಟಪಡ್ತೀರಿ? ಯಜ್ಞೈರ್ಯಜ್ಞವಿದೋ ಯಜಂತಿ ಸತತಂ ಯಜ್ಞೇಶ್ವರಂ ಕರ್ಮಿಣ. ಉದ್ಧವನಿಗೆ ಹೇಳಿದ ಮಾತು, ಕರ್ಮಿಣ ಕರ್ಮಕಾಂಡ ಚಟ ಬಿಡದೇ ಇದ್ದವರು ಯಜ್ಞೇಶ್ವರನ ಪೂಜೆ ಅಂತ ತಿಳ್ಕೊಂಡು ಯಜ್ಞೈ ಯಜ್ಞವಿದೋ ಯಜಂತಿ ಕರ್ಮಕಾಂಡದವರು ಎಂ ವೈ ಬ್ರಹ್ಮಮಯಂ ಪರಾವರಮಯಂ ಜಯಂತಿ ಚ ಜ್ಞಾನಿನ. ಕರ್ಮಕಾಂಡ ಆಯಿತು, ಜ್ಞಾನಕಾಂಡದವರು ಅವನು ಬ್ರಹ್ಮಮಯ ಪರಮಾತ್ಮ. ಸರ್ವಂ ಬ್ರಹ್ಮಮಯಂ ಸರ್ವಂ ಬ್ರಹ್ಮಮಯಂ ಕಿಂ ವಚನೀಯಂ ಕಿಮ ವಚನೀಯಂ ಕಿಂ ರಚನೀಯಂ ಕಿಮ ರಚನೀಯಂ ಸರ್ವಂ ಬ್ರಹ್ಮಮಯಂ. ಸದಾಶಿವ ಬ್ರಹ್ಮೇಂದ್ರರು ಎಲ್ಲ ಕಡೆ ತುಂಬಿ ತುಳುಕಾಡ್ತಾ ಇದ್ದಾನೆ, ಏನು ನೀವು ಮಾಡೋದು ಏನಿದೆ ಅವನಿಗೆ? ಕರ್ಮಕಾಂಡದವರು ಯಜ್ಞಾಶ್ವರ ಅಂತ ಪೂಜೆ ಮಾಡ್ತಾರೆ, ಜ್ಞಾನಕಾಂಡದವರು ಬ್ರಹ್ಮಮಯಂ ಪರಾವರಮಯಂ ಜಾಯಂತೆ ಚ ಜ್ಞಾನಿನ. ಇರಲಿ, ಅದೇ ದಾರಿ, ಅದು ಎರಡೂ ಕಷ್ಟದ ದಾರಿಗಳು. ಯಂ ಸಂಚಿತ್ಯ ನ ಜಾಯತೆ ನ ಮ್ರಿಯತೆ ನೋ ವರ್ಧತೆ ಹೀಯತೆ. ಯಾವನನ್ನು ಕುರಿತು ಧ್ಯಾನ ಮಾಡಿದರೆ, ಚಿಂತನೆ ಮಾಡಿದರೆ, ಗ್ಯಾರಂಟಿ ಹೇಳ್ತೇನೆ, ಈ ಊರಿಗೆ ಹೋಗುವಾಗ ಉದ್ದಕ್ಕೆ ನಿಮಗೆ ದ್ವಾರಕೆ ದೃಶ್ಯಗಳೇ ಮನಸ್ಸಿಗೆ ಕಟ್ಟುತ್ತವೆ. ಒಬ್ಬರ ಜೊತೆ ಒಬ್ಬರು ಮಾತಾಡಬೇಡಿ, ಸುಮ್ಮನೆ ಕೂತ್ಕೊಂಡು ಹೇಳ್ತಾ ಧ್ಯಾನ ಮಾಡ್ಕೊಳ್ತಾ ಇರಿ. ಇಲ್ಲಿ ಕಂಡದ್ದು, ಇಲ್ಲಿ ಕೇಳಿದ್ದು, ಅವನು ಮಾಡಿದ ಪವಾಡಗಳು, ಈ ಅನುಭವಗಳನ್ನು ಶಾಂತವಾಗಿ ಅನುಭವಿಸ್ತಾ ಇರುವಾಗ ಅದರ ಫಲ ಏನು ಬರ್ತದೆ? ನ ಜಾಯತೆ ನ ಮ್ರಿಯತೆ ನೋ ವರ್ಧತೆ ಹೀಯತೆ. ಹಿಗ್ಗುವುದಿಲ್ಲ, ಕುಗ್ಗುವುದಿಲ್ಲ, ಹುಟ್ಟುವುದಿಲ್ಲ, ಸಾಯುವುದಿಲ್ಲ. ನೈವಾಸನ್ನ ಚ ಸದ್ಭವತ್ಯತಿ ತತಃ. ಆಗ ಮನುಷ್ಯ ಸತ್ ಅನ್ನಿಸ್ತಾನೆಯೋ ಅಸತ್ ಅಂತ ಅನ್ನಿಸ್ತಾನೆಯೋ ಎರಡೂ ಅವಸ್ಥೆಯನ್ನು ಮೀರಿರ್ತಾನೆ. ಕಿಂವಾ ಹರೇ ಶ್ರೂಯತಾಂ. ಪರಮಾತ್ಮನ ಶ್ರೀಹರಿಯ ಶ್ರೀಹರಿಯ ಮಹಿಮೆಯನ್ನು ಏನು ಹೆಸರಿಟ್ಟಿದ್ದಾರೆ ಅವರು ತಂದೆ ತಾಯಿ ಅವರಿಗೆ. ಶ್ರೀಕಾರ ಬಿಟ್ಟು ಕರೆಯೋಕ್ಕಾಗುತ್ತೆ ನೋಡಿ ಅವರನ್ನು. ಅಂತ ಹೆಸರಿಬೇಕು ಹರೇ ಶ್ರೂಯತ್. ಅಂತ ಹರಿಚರಿತ್ರೆ ಇದೆ, ಭಗವಂತನ ಗುಣಗಳನ್ನು ಕೇಳಿ ನೀವು. ಇದು ಯಜ್ಞಕ್ಕೆ ಹೇಳಿದರು, ಶ್ರಾದ್ದಕ್ಕೆ ಹೇಳ್ತಾರೆ. ಕವ್ಯಂ ಯಃ ಪಿತೃರೂಪದೃಕೆ. ತಂದೆ ತಾಯಿ ಹೋದವರಿಗೆ ಶ್ರಾದ್ದ ಅಂತ ನೀವು ಮಾಡ್ತೀರಿ, ಪಿಂಡ ಹಾಕ್ತೀರಿ, ಸ್ವಧಾ ನಮಃ ಅಂತೇ ಸ್ವೀಕಾರ ಮಾಡೋನು ಯಾನು? ನಮ್ಮ ಅಪ್ಪರೇ ಬಂದು ಸ್ವೀಕಾರ ಮಾಡ್ತಾನೆ ಆ ರೂಪದಲ್ಲಿ ಇದ್ರು. ಪಿತೃಯಾಗ ಮಾಡಿದರೂ ಅಲ್ಲಿ ಹೋಗುತ್ತೆ, ದೇವಯಾಗ ಮಾಡಿದ್ರೂ ಅಲ್ಲಿ ಹೋಗುತ್ತೆ, ಕರ್ಮಕಾಂಡ ಮಾಡಿದ್ರೂ ಅಲ್ಲಿ ಹೋಗುತ್ತೆ. ಕವ್ಯಂ ಯಃ ಪಿತೃರೂಪದೃಕೆ ವಿಧಿಹುತಂ ಹವ್ಯಂಚ ಭುಂಕ್ತೆ ವಿಭು. ದೇವತ್ವೇ ಭಗವಾನ್ ಅನಾದಿ ನಿಧನ ಸ್ವಾಹ ಸ್ವಧಾ ಸಂಗೀತೆ. ಸ್ವಾಹಾಕಾರದಲ್ಲಿ ದೇವತೆಗಳಿಗೆ, ಸ್ವಧಾಕಾರದಲ್ಲಿ ಪಿತೃಗಳಿಗೆ. ಯಸ್ಮಿನ್ ಬ್ರಹ್ಮಣಿ ಸರ್ವಶಕ್ತಿ ನಿಲಯೇ ಮನಾನಿ ನೋ ಮಾನಿನಾಂ ದಿಷ್ಠಾಯೈ ಪ್ರಭವಂತಿ. ಆ ಪರಮಾತ್ಮನ ನೆನೆಸ್ಕೊಳ್ತಾ ಇರೋಷ್ಟು ಹೊತ್ತು ನಿಮಗೆ ಇನ್ನೊಂದು ವಿಚಿತ್ರವಾದ ಫಲ ಹೇಳ್ತಾರೆ. ಮಾನಾಭಿಮಾನಗಳ ಜ್ಞಾನ ಇರುವುದಿಲ್ಲ. ದುರಭಿಮಾನ ಹೋಗಿ ನಾನು ದೊಡ್ಡವನು ಅಂತ ಯಾವನಾರು ಅಂಡ್ಕೊಂಡು ಬಂದಿಂಥ ಒಂದು ಸಭೆಯಲ್ಲಿ ಕೂತರೆ, ನಾನು ಅನ್ನುವುದೇ ಮರೆತು ಹೋದ್ಮೇಲೆ ಇನ್ನು ಅಭಿಮಾನದ ಪ್ರಶ್ನೆ ಎಲ್ಲರಿ ಬಂತು. ಅವರು ದೊಡ್ಡವರು, ಇವರು ಸಣ್ಣವರು, ನಮಗೆ ಕುರ್ಚಿ ಹಾಕಲಿಲ್ಲ, ಅದೊಂದು ಹಾಕಲಿಲ್ಲ. ಕುರ್ಚಿ ಹಾಕೋನಾರು ಹಾಕಿಸ್ಕೊಳ್ಳೋನೆ, ಕೆಳಗೆ ಕೂತರು ಸುಖವೆ, ಮೇಲೆ ಕೂತರು ಸುಖವೆ. ಎಲ್ಲವರು ಗೋಪಿನಾಥ್ ಅವರು ಅಲ್ಲೇ ಇದ್ದಾರೆ. ಅವ್ರಿಗೆ ಮೇಲೆ ಕೂತು ಕೂತು ಸಾಕಾಯಿತು ಅಂತ ಕೆಳಗೆ ಕೂತ್ಕೊಳ್ಳೋರು. ಉತ್ಸಾಹ ಹೆಚ್ಚಾದರೆ ಕೆಳಗೆ ಕೂತು ಬಿಡೋರು, ಉತ್ಸಾಹ ಕಡಿಮೆ ಆದರೆ ಮೇಲೆ ಹೋಗಿ ಕೂತ್ಕೊಳ್ಳೋರು. ಅದರಲ್ಲೊಂದು ಪಾಠ, ಮಾನಾಭಿಮಾನ ನಿನ್ನದು ಅಂತ ಹೇಳ್ತೇವೆ ದಾಸರವಾಣಿಯಲ್ಲಿ. ಆ ಅಭಿಮಾನಗಳನ್ನು ಬಿಡಿಸ್ತಾನೆ. ಯಸ್ಮಿನ್ ಬ್ರಹ್ಮಣಿ ಸರ್ವಶಕ್ತಿ ನಿಲಯೇ ಮಾನಾನಿನೋ ಮಾನಿನಾಂ ನಿಷ್ಠಾಯೈ ಪ್ರಭವಂತಿ ಹಂತಿ ಕಲುಷಂ ಶ್ರೋತ್ರಂ ಸ ಯಾತೋ ಹರಿ. ಶ್ರೋತ್ರಂ ಸ ಯಾತಃ ಹರಿ. ನಿಮ್ಮ ಕಿವಿಯಲ್ಲಿ ಭಗವಂತ ಬಿದ್ದರೆ ನರಕವೂ ತಪ್ಪುತ್ತೆ, ಸ್ವರ್ಗದ ರುಚಿ ತಪ್ಪುತ್ತೆ, ಬ್ರಹ್ಮಲೋಕದ ಆಸೆ ಚಪನಗಳು ಹೋಗ್ತವೆ. ಅಲ್ಲ, ಅವರು ಈ ಪಿತೃಯಜ್ಞ ಅಂತ ಮಾಡಿದ್ರೆ, ಇವರು ಬೇರೆ ಬೇರೆ ಯಾಗ ಅಂತ ಮಾಡಿದ್ರಲ್ಲ, ಅದೆಲ್ಲ ತಗೊಂಡು ಏನೇನು ಮಾಡ್ತೀರಿ? ಸರ್ವಂ ಕೃಷ್ಣ ಅರ್ಪಣ ಮಸ್ತು.
ಮನೆಯಲ್ಲಿ ಹಿರಿಯರಿಗೆ ಶ್ರಾದ್ದ ಮಾಡಬೇಡಿ ಅಂತ ಅರ್ಥವಲ್ಲ, ಅದು ಪಿತೃಪೂಜೆಯು ದೇವಪೂಜೆ, ಅದರ ಒಂದು ರೂಪ. ಆದರೆ ನೀವು ಮಾಡಬೇಕಾದ್ದು ಕಿವಿಯಲ್ಲಿ ಹರಿಚರಿತ್ರೆಯನ್ನು ಕೇಳಬೇಕು. ಅದನ್ನು ಕೇಳಿದರೆ ನಿಮಗೆ ಈ ಬೇಕು ಅನ್ನುವುದೆಲ್ಲ ಬಿಟ್ಟು ಹೋಗ್ತದೆ, ಅದು ಬಿಟ್ಟು ಹೋದರೆ ಎಲ್ಲ ರೋಗನೂ ಬಿಟ್ಟು ಹೋಗ್ತದೆ, ಬಯಕೆಗಳು ಹೋಗಬೇಕು. ಏನು ಬೇಕು ಅಂತ ಕೃಷ್ಣನೇ ಬೇಕು, ಕೃಷ್ಣ ಬೇಕು ಅಂದ್ರೆ ದ್ವಾರಕೆ ಬೇಕು, ದ್ವಾರಕೆ ಬೇಕು ಅಂದ್ರೆ ಇದೇ ಅನುಭವ ನಾವು ತಿರುಗಿ ತಿರುಗಿ ಪಡಿಬೇಕು, ಇದೇ ಅನುಭವಿಸ್ತಾ ಇರಬೇಕು. ನಿಮ್ಮೆಲ್ಲರಿಗೆ ಈ ಭಾವನೆ ಇಲ್ಲವ ಈಗ? ಯಾಕೋ ಉತ್ತರ ಬರಲಿಲ್ಲ. ಅವ್ರು ನನಗೆ ಹೇಳಲಿಲ್ಲ, ಪ್ರಶ್ನೆ ಕೇಳಿದವನು ನಾನು. ಇಂಥ ಭಗವಂತನ ದಿವ್ಯ ಚರಿತ್ರೆ, ಅದರಲ್ಲಿ ಕಥಾಭಾಗ ವಿಶೇಷವಾಗಿಲ್ಲದೆ ಬರೀ ಉಪದೇಶ ಭಾಗವಾಗಿರ್ತಕ್ಕ ಈ ಏಕಾದಶ ಸ್ಕಂಧವನ್ನು ಈ ದಿವ್ಯ ಕ್ಷೇತ್ರದಲ್ಲಿ ಅವನ ಸಾನ್ನಿಧ್ಯದಲ್ಲಿ ಯಥಾಮತಿ ಯಥಾಶಕ್ತಿ ನಿವೇದಿಸುವ ಒಂದು ಅವಕಾಶವಾಯಿತು. ಇದರಲ್ಲಿ ಇನ್ನು ಉಳಿದಿದ್ದು ಮೂರು ಅಂಶ. ಒಂದು ಸನ್ಯಾಸಾಶ್ರಮ ಯೋಗ, ಅದರ ಸ್ವರೂಪವನ್ನು ಕೊಂಚ ವಿವರಿಸಿ, ಅದು ಹಂಸಾವತಾರದ ಉಪದೇಶ, ಅದು ಪ್ರಧಾನವಾದದ್ದು. ಅನೇಕರು ಇದನ್ನು ಹಂಸಾವತಾರ ಅಂತಾರಲ್ಲ ಗೊತ್ತಿಲ್ಲ ಅಂತಾರೆ. ಕೃತಿಯುಗದಲ್ಲಿ ಹೈಗ್ರೀವಾವತಾರ ಆದ ಒಡನೆಯೇ ಭಗವಂತ ಎತ್ತಿದ ಅವತಾರ ಈ ಹಂಸಾವತಾರ. ಹಂಸರೂಪದಲ್ಲಿ ಚತುರ್ಮುಖ ಬ್ರಹ್ಮನಿಗೂ ಪ್ರಧಾನವಾಗಿ ಸನಕ ಸನಂದನಾದಿಗಳಿಗೂ ಉಪದೇಶ ಮಾಡಿದ್ದು ಈ ನಿವೃತ್ತಿ ಮಾರ್ಗ. ಅದರ ಪ್ರಥಮ ಹೆಜ್ಜೆ ವರ್ಣಾಶ್ರಮ ಧರ್ಮಗಳ ಸ್ವರೂಪ, ಅದರಲ್ಲಿ ತುಂಬ ವಿಸ್ತಾರವಾಗಿ ಈ ಸನ್ಯಾಸಾಶ್ರಮದ ಧರ್ಮವನ್ನು ಹೇಳ್ತಾರೆ. ನಿಮಗೆ ನಾವು ಅದನ್ನು ಹೇಳಿ ಏನು ಪ್ರಯೋಜನ ಅಂದರೆ, ನೀವು ಮಾನಸಿಕವಾಗಿ ಈ ಸನ್ಯಾಸದ ಧರ್ಮವನ್ನು ಆಶ್ರಯಿಸಬಹುದು. ಭಗವದ್ಗೀತೆಯ ಸನ್ಯಾಸ ಏನಿದೆಯಲ್ಲ ಅದಕ್ಕೆ ಇದನ್ನು ಅನ್ವಯಿಸಬಹುದು. ಕಾಷಾಯ ಹಾಕ್ಕೊಂಡವರಿಗೆಲ್ಲ ಹೇಗೆ ಸನ್ಯಾಸ ಸಿದ್ಧಿಸೋದಿಲ್ಲವೋ, ಮದುವೆಯಾಗದೇ ಇದ್ದವರಿಗೆಲ್ಲ ಹೇಗೆ ಬ್ರಹ್ಮಚರ್ಯಾಶ್ರಮ ಸಿದ್ಧಿಸೋದಿಲ್ಲವೋ, ಚಂಡಾಳನಾಗಿದ್ದವನಿಗೆ ಹೇಗೆ ಅಬ್ರಾಹ್ಮಣ್ಯ ಸಿದ್ಧಿಸದೆ ಬ್ರಾಹ್ಮಣ್ಯ ಬರಬಹುದೋ, ಬ್ರಾಹ್ಮಣನಾಗಿ ಹುಟ್ಟಿದವನಿಗೂ ಬ್ರಾಹ್ಮಣ್ಯದ ಧರ್ಮ ಹೇಗೆ ಸಿಕ್ಕದೇ ಹೋಗಬಹುದೋ, ಇದೆಲ್ಲಕ್ಕೂ ಬೇಕು ಬೇಡ ಸಿಕ್ಕೋದು ಸಿಕ್ಕದೇ ಇರೋದಕ್ಕೆ ಸೂತ್ರ ಯಾವುದು, ನಿಮ್ಮ ಮನಸ್ಸಿನ ಸ್ಥಿತಿ. ಮತ್ತೆ ಮತ್ತೆ ರಿಪೀಟೆಡಾಗಿ ಹೇಳ್ತೀವಿ, ಮನಸ್ಸಿನ ಸ್ಥಿತಿ, ಮೈಂಡ್ ಕಂಡೀಷನಿಂಗ್. ಅದನ್ನು ಮಾಡೋದು ಹೇಗೆ ಅಂದರೆ, ಅದರಲ್ಲಿ ಬಾಕಿ ಇದೆಲ್ಲ ಬಿಟ್ಟುಬಿಟ್ಟೆ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಈ ಮೂರು ಆಶ್ರಮಗಳ ವಿಷಯ ಮಹಾಭಾರತದಲ್ಲಿ ಕೇಳಿದ್ದೇವೆ, ಬೇರೆ ಕಡೆ ಹೇಳಿದ್ದೇವೆ. ಅದೆಲ್ಲ ಟೆಕ್ಸ್ಟ್ ಬುಕ್ ಸಂದೇಶ ಇದ್ದಾಗಿರುತ್ತೆ, ಭಾಳ ಸುಲಭ ತಿಳಿಯೋದು, ಮಾಡೋದಲ್ಲ. ಬ್ರಹ್ಮಚರ್ಯದಲ್ಲಿ ಜ್ಞಾನ ಸಂಪಾದನೆ, ಶರೀರ ಶಕ್ತಿಯ ವರ್ಧನೆ, ಕನ್ಸರ್ವೇಷನ್ ಆಫ್ ಫಿಸಿಕಲ್ ವೈಟಲ್ ಎನರ್ಜಿ, ಡಿಸಿಪ್ಲಿನ್, ಡಿಸೈಪಲ್ಶಿಪ್ ಅಂಡರ್ ಅನೇಬಲ್ ಟೀಚರ್, ಒಬ್ಬ ಗುರುವಿನ ಎದುರಿಗೆ ಗುರುವಿನ ಒಡೆಯ ಅವನ ಆಶ್ರಮದಲ್ಲಿ ಒಡನಾಟದಲ್ಲಿ ಶಿಸ್ತನ್ನು ಕಲಿಯುವುದು, ಗುರುಕೃಪೆ ಸಂಪಾದನೆ ಮಾಡುವುದು, ಇದು ಬ್ರಹ್ಮಚರ್ಯ. ಗಾರ್ಹಸ್ಥ್ಯ, ಸತ್ಕುಲದಲ್ಲಿ ಹುಟ್ಟಿದ ಒಬ್ಬ ಕನ್ಯೆಯನ್ನು ಮದುವೆ ಮಾಡಿಕೊಂಡು ನಿತ್ಯ ಅಗ್ನಿಹೋತ್ರಾದಿಗಳನ್ನು ಮಾಡ್ತಾ ಭಗವದ್ ಆರಾಧನವನ್ನು ಬಿಡದೆ ಪಂಚಮಹಾಯಜ್ಞಗಳಲ್ಲಿ ತೊಡಗಿ ಯಥಾಶಕ್ತಿ ಬಂದವರಿಗೆ ಆತಿಥ್ಯವನ್ನು ಮಾಡ್ತಾ ಅದಕ್ಕೆ ದ್ರವ್ಯಗಳನ್ನು ಸಂಪಾದನೆ ಮಾಡಿಕೊಂಡು ಬ್ರಹ್ಮಚಾರಿಗಳನ್ನು, ವಾನಪ್ರಸ್ಥರನ್ನು, ಸನ್ಯಾಸಿಗಳನ್ನು ಭಿಕ್ಷೆ ಇತ್ತು ಕಾಪಾಡತಕ್ಕಂಥ ಮಹಾ ಆಶ್ರಮ ಗೃಹಸ್ಥಾಶ್ರಮ. ನಾವೆಲ್ಲ ಗೃಹಸ್ಥರಿದ್ದೇವೆ, ಅಪರೂಪಕ್ಕೆ ಯಾರೋ ಒಬ್ಬರಿಬ್ಬರು ಬ್ರಹ್ಮಚಾರಿಗಳಿದ್ದರೂ ಇರ್ಬೋದು. ಆ ಗೃಹಸ್ಥಾಶ್ರಮವನ್ನು ಸರಿಯಾಗಿ ಪರಿಪಾಲನೆ ಮಾಡೋಕೆ ಆಗೋದಿಲ್ಲ ನಮಗೆ, ಯಾಕೆ ದುಡ್ಡಿರುತ್ತೆ ಕಾಸಿರುತ್ತೆ, ಭಿಕ್ಷೆ ಬಂದವರಿಗೆ ಕೊಡಬೇಕನ್ನೋ ಬುದ್ಧಿ ಇರೋದಿಲ್ಲ. ಆ ಬುದ್ಧಿ ಬರಬೇಕಾದ್ರೆ ಭಗವಂತನಿಗೆ ಮನಸ್ಸನ್ನು ಇಡಬೇಕು. ಮೂರನೇದು ವಾನಪ್ರಸ್ಥ, ಇವತ್ತು ದುರ್ಬೀನ್ ಹಾಕಿದರೂ ಸಿಕ್ಕೋದಿಲ್ಲ. ಮಕ್ಕಳು ವಯಸ್ಸಿಗೆ ಬಂದಮೇಲೆ ಜವಾಬ್ದಾರಿ, ಸಂಸಾರ, ಗೃಹಕೃತ್ಯ, ಕೌಟುಂಬಿಕ ಪರಂಪರೆ, ಇದೆಲ್ಲವನ್ನು ಅವರಿಗೆ ಒಪ್ಪಿಸಿ ವಿಮುಖರಾಗಿ, ಲೋಕ ವಿಮುಖರಾಗಿ ತಕ್ಕ ಮಟ್ಟಿಗೆ ಇನ್ನೊಂದು ಮುಂದೆ ಹೋಗಬೇಕಾದ ಲೋಕದ ಚಿಂತನೆಗೆ ತೊಡಗತಕ್ಕ ನಿವೃತ್ತಿ ಮಾರ್ಗದಲ್ಲಿ ಪ್ರಾಥಮಿಕ ಆಶ್ರಮ ಅದು. ಪ್ರಿಪರೇಟರಿ ಗ್ರೌಂಡ್ ಇದ್ದಾಗೆ ಹುಡುಗರಿಗೆ ಪ್ರಿಪರೇಟರಿ ಎಕ್ಸಾಮ್ ಅಂತ ಮಾಡ್ತಾರಲ್ಲ, ವಾನಪ್ರಸ್ಥ, ಗಂಡ ಹೆಂಡತಿ ಜೊತೆಯಲ್ಲಿ ಹೋಗ್ಬೋದು, ಆತ್ಮಶ್ರಾದ್ದ ಮಾಡಿಕೊಂಡು ಊರ ಕಡೆ ತಿರುಗಿ ನೋಡೋದಿಲ್ಲ ಅಂಥೇಳಿ ಮೊಬೈಲ್ಗೆ ಬೆಲ್ ತೊಗೊಂಡು ಹೋಗದೆ ಎಲ್ಲಿರ್ತೇವೆ ಅಲ್ಲಿಂದ ಅಲ್ಲೇ ಯಾರ ಕಣ್ಣಿಗೂ ಆದಷ್ಟು ಬೀಳದೆ ಸಣ್ಣ ಸಣ್ಣ ಹಳ್ಳಿಗಳು, ಕುಗ್ರಾಮಗಳು ಎಲ್ಲ ಆದಷ್ಟು ಪ್ರಾಣಿ ಹಿಂಸೆಯನ್ನು ಮಾಡದೆ ಒಣಗಿ ಬಿದ್ದ ಎಲೆಗಳು, ಹಣ್ಣು, ಹಂಪಲ,
ಅವುಗಳನ್ನು ಕ್ರಮೇಣ ಆದಷ್ಟು ಕಡಿಮೆ ಮಾಡ್ತಾ ಮಾಡ್ತಾ ಯಾರಿಗೂ ಹಿಂಸೆ ಕೊಡದೆ ಪ್ರಾಣವನ್ನು ಬಿಡಬೇಕು, ಅರಣ್ಯದಲ್ಲಿರಬೇಕು. ಇದು ವಾನಪ್ರಸ್ಥ. ಅದಕ್ಕೆ ಸಿದ್ಧವಾದರೆ ಸನ್ಯಾಸ. ಸನ್ಯಾಸಿಗಳೆಲ್ಲ ಊರಲ್ಲಿರಬಾರ್ದು, ಅವರು ಕಾಡಲ್ಲಿರಬೇಕು. ಮಠ ಗಿಟ ಕಟ್ಕೊಂಡು ಕಾರಿಗೆಯರು ಏರೋಪ್ಲೇನು ಮಾಡ್ತಕ್ಕದ್ದಲ್ಲ. ಇವತ್ತು ಅತ್ಯಂತ ವಿಡಂಬನೆಗೆ ಆಸ್ಪದವಾದದ್ದಾಗಿದೆ ಈ ಸನ್ಯಾಸಾಶ್ರಮ. ಗೀತೆಯಲ್ಲಿ ಹೇಳಿದ್ದು, ನೀನು ಸನ್ಯಾಸಿಯಾಗು, ಒಂದು ಮನಸ್ಸಂಕಲ್ಪ ಸನ್ಯಾಸಿ ನ್ಯಸ್ತ ಸಂಕಲ್ಪ ಭಗವಂತನಲ್ಲಿ ನಿನ್ನ ಆಸೆಗಳನ್ನು ಇಡುವಂತೇನು ಹೇಳಿದ. ಇಲ್ಲಿ ಅದೇ ಕೃಷ್ಣ ಉದ್ಧವನಿಗೆ ಆಶ್ರಮ ಧರ್ಮವನ್ನು ಏನು ಹೇಳ್ತಾ ಇದ್ದಾನೆ. ಇದು ಮಾಡೋದಕ್ಕೆ ನಿಮಗೆ ಉಪಯೋಗ ಬರುತ್ತೆಯಲ್ವೇ ನೋಡಿ. ಅಷ್ಟಾದಶೋಧ್ಯಾಯ 18ನೇ ಅಧ್ಯಾಯದಲ್ಲಿ 29ನೇ ಶ್ಲೋಕ. ಬುಧೋ ಬಾಲಕವತ್ ಕ್ರೀಡೇತಿ ಕುಶಲೋ ಜಡವಚ್ಚರೇತಿ ವದೇತಿ ಉನ್ಮತ್ತವದ್ವಿದ್ವಾನ್ ಗೋಚರ್ಯಾಂ ನೈಗಮಶ್ಚರೇತಿ. ಶ್ಲೋಕ ಮಾರ್ಕ್ ಮಾಡ್ಕೊಂಬಿಡಿ. ಶುಷ್ಕವಾದ ವಿವಾದೇ ನ ಕಶ್ಚಿತ್ ನ ಕಂಚಿತ್ ಪಕ್ಷಂ ಸಮಾಶ್ರಯೇತಿ ನೋದ್ವಿಜೇತ ಜನಾಥಿ ಧೀರ ಜನಂಚ ಉದ್ವಜೇ ಉದ್ವೇಜಯೇನ್ನತು ಅತಿವಾದಾಂ ಸ್ಥಿತಿ ಕ್ಷೇತ ನಾವಮನ್ಯೇತ ಕಂಚನ ದೇಹಮುದ್ದಿಶ್ಯ ಪಶುವತಿ ವೈರಂ ಕುರ್ಯಾತ್ ನ ಕೇನಚಿತ್ ಏಕ ಏವ ಪರೋಹ್ಯಾತ್ಮ ಭೂತೇಶು ಆತ್ಮನಿ ಅವಸ್ಥಿತ. 40ನೇ ಶ್ಲೋಕ. ಜ್ಞಾನ ವೈರಾಗ್ಯರಹಿತ ತ್ರಿದಂಡಮುಪಜೀವತಿ. ಅದನ್ನು ಸ್ವಲ್ಪ ಆಮೇಲೆ ವಿವರಿಸ್ತೇನೆ. ಬುಧೋ ಬಾಲಕವತ್ ಕ್ರೀಡೇತ್. ಪಂಡಿತನಾಗಿದ್ದರು, ಜ್ಞಾನಿಯಾಗಿದ್ದರು. ನನಗೆ ಇಷ್ಟೊಂದು ಜ್ಞಾನ ಇದೆ ಅಂತ ಇನ್ನೊಬ್ಬರಿಗೆ ತೋರಿಸದೇ ಇರೋದು ಮಾತ್ರವಲ್ಲ, ತಾನೂ ಅದನ್ನು ಮರಿಬೇಕು. ನಾ ಪಂಡಿತ ಅನ್ನೋದನ್ನು ಮರಿಬೇಕು. ಬಾಲಕವತ್ ಕ್ರೀಡೇತಿ ಅಂದರೆ ಜೂಟಾಟ ಆಡಬೇಕು ಅಂತ ಅರ್ಥವಲ್ಲ. ಎಲ್ಲರ ಜೊತೆಯಲ್ಲಿ ಬೆರೀಬೇಕು. ಮಕ್ಕಳು ಹೇಗೆ ಎಲ್ಲರ ಜೊತೆಯಲ್ಲಿ ಬೆರೀತಾರೆ ನೋಡಿ, ಗರ್ವ ಇರೋದಿಲ್ಲ. ಆ ರೀತಿ ಸಮರಸದಲ್ಲಿ ಎಲ್ಲರ ಜೊತೆಯಲ್ಲಿ ಬೆರೆಯುವುದನ್ನು ಕಲಿಬೇಕು. ಈ ವಿದ್ಯೆ ಎನ್ನುವುದು ಒಂದು ಗರ್ವ ಇರ್ತದೆ ನೋಡಿ. ಆ ಸಾಧನೆ ಇದ್ದವನಿಗೆ ಏನು ಅನಿಸುತ್ತೆ ಅಂದರೆ, ನಾನು ಎಲ್ಲರನ್ನ ಮೀರಿಸಿದವನು, ಬೇರೆ ಇದ್ದೇನೆ, ಈ ಪ್ರತ್ಯೇಕತ, ಈ ಸ್ಪೆಷಲಿಸ್ಟ್. ಏನು ಹೇಳ್ತೀರಿ ಇದಕ್ಕೆ? ಸ್ವಪ್ರತಿಷ್ಠೆ. ಕನ್ನಡದಲ್ಲಿ ಸ್ವಪ್ರತಿಷ್ಠೆ. ಪ್ರತಿಷ್ಠೆ ಅಂದ್ರೇನು? ನಿಮ್ಮೆಲ್ಲರಿಗಿಂತ ನಾನು ಶ್ರೇಷ್ಠ, ನಿನ್ನ ಜೊತೆ ನಾವು ಊಟ ಮಾಡಿದ್ರೆ ಮರ್ಯಾದೆ ಕಡಿಮೆ ಆಯಿತು, ನನಗೆ ಬೇರೆ ಅಡುಗೆವನ್ನು ಇರಬೇಕು. ಕೆಲವು ಸನ್ಯಾಸಿಗಳು ಗೃಹಸ್ಥರ ಮನೆಗೆ ಬರ್ತಾರೆ ವಾಸ ಮಾಡುವುದಕ್ಕೆ. ಕೊನೆಯಲ್ಲಿ ಹೇಳ್ತಾರೆ, ಮಲಮೂತ್ರ ವಿಸರ್ಜನೆಗೆ ಸ್ಪೆಷಲ್ಲಾಗಿ ಒಂದು ಜಾಗ ಕಟ್ಟಿಸಿ, ಮಲಮೂತ್ರದಲ್ಲಿ ಮಡಿ. ರೇಗಿತಲ್ಲೂ ಹೇಳ್ರಿ, ಅಲ್ಲ ಎಲ್ಲೋ ನದಿ ತೀರದಲ್ಲಿ ಹೋಗ್ತಾರೆ, ಮಾಡ್ತಾರೆ, ಕಳೀತಾರೆ. ಶೌಚಾಲಯಕ್ಕೂ ಒಂದು ಸ್ಪೆಷಾಲಿಟಿ ಬೇಕು, ಎಲ್ಲದರಲ್ಲಿ ಸ್ಪೆಷಾಲಿಟಿ. ಯಾಕೆ ಅವ್ರು ನಾವು ಶ್ರೇಷ್ಠ ಅನ್ನೋದನ್ನು ಮರೆಯೋದಿಲ್ಲ. ಅದಕ್ಕೆ ಇಲ್ಲಿ ಇಂಜೆಕ್ಷನ್ ಕೊಟ್ಟರು. ಬುಧೋ ಬಾಲಕವತ್ ಕ್ರೀಡೇತೆ ಕುಶಲೋ ಜಡವಚ್ಚರೇತೆ. ತುಂಬ ಜಾಣನಾಗಿದ್ದರು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ಬೇಕು. ಜಡವಚ್ಚರಿ ಜಡನಂತಿರಬೇಕು. ಇದಕ್ಕೆ ಉದಾಹರಣೆ ಅಂದರೆ ಜಡಭರತ ಉಪಾಖ್ಯಾನ. ವದೇದ್ ಉನ್ಮತ್ತವತ್ ವಿದ್ವಾನ್ ಉನ್ಮತ್ತನಂತೆ ಭಗವಂತನ ಅರಿತವನು ಬಡಬಡಿಸ್ತಾ ಇರಬೇಕು. ಹರಿ ಕೃಷ್ಣ ನಾರಾಯಣ ಗೋವಿಂದ ಎಷ್ಟು ಸಲ ಹೇಳ್ತೀರ್ರಿ? ಬೆಳಗ್ಗಿನ ಸಂಜೆ ತನಕ ಇದೇ ಹೇಳ್ತಾ ಇದ್ದೀರಿ, ಬೇರೆ ಕೆಲಸ ಇಲ್ಲವೇ ಅಂದರೆ. ಹರಿ ನಾರಾಯಣ ಕೃಷ್ಣ ಗೋವಿಂದ ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ ಭಕ್ತಪ್ರಿಯೇತಿ ಬವಲುಂಠನ ಕೋವಿದೇತಿ ನಾಥೇತಿ ನಾಗಶಯನೇತಿ ರಮಾದೈತರಂಗಭೂರಮಣ ಕೃಷ್ಣ ವಿಷ್ಣು ಹರೇ ತ್ರಿವಿಕ್ರಮ ಜನಾರ್ದನ ತ್ರಿಯುಗನಾಥ ನಾರಾಯಣ ಇತೀವ ಶುಭದಾನಿಯ ಪಠತಿ ನಾಮಧೇಯಾನಿ ತೇ ನತಸ್ಯಮವಶ್ಯತ ನರಕಪಾತ ಭೀತಿ ಕುತಃ. ಎಲ್ಲ ಆಚಾರ್ಯರುಗಳಲ್ಲಿ ಹೇಳ್ತಾರೆ, ಹೊತ್ತು ಕಳೆಯುವುದಕ್ಕೆ ಬಹಳ ಸರಿಯಾದ ಮಾರ್ಗ ಅಂದರೆ ಭಗವಂತನ ಹೆಸರನ್ನು ಹೇಳ್ತಾ ಇರಬೇಕು. ಪಕ್ಕದವರು ನಿಮ್ಮ ಹುಚ್ಚ ಅಂತ ಹೇಳ್ತಾರೆ, ಹೇಳ್ಕೊಳ್ಳಿ. ಗೋಚರ್ಯಾಂ ನೈಗಮಶ್ಚರೇತ್. ಎಲ್ಲರ ಕಣ್ಣಿಗೆ ಬೀಳುವಾಗ ವೇದಾರ್ಥ ಅನುಸಂಧಾನವನ್ನೇ ಮಾಡ್ತಾ ಇರಬೇಕು, ಮೌನ ತಾಳ್ಬಿಡಬೇಕು. ಜನರ ಜಂಗುಳಿಯಲ್ಲಿ ಮೌನವಾಗಿರಬೇಕು. ವೇದವಾದರತೋ ನ ಸ್ಯಾತ್. ವೇದಾಂತ ಚರ್ಚೆಗೆ ವಾಕ್ಯಾರ್ಥಕ್ಕೆ ಸನ್ಯಾಸಿಗಳು ಇಳಿಯಬಾರದು. ಚರ್ಚೆ ಯಾಕೆ ಮಾಡಬಾರದು? ಚರ್ಚೆ ಮಾಡಿದರೆ ಒಬ್ಬರು ಶ್ರೇಷ್ಠ, ಒಬ್ಬರ ಮತ ಸರಿ, ಒಬ್ಬರ ಮತ ತಪ್ಪು ಅನ್ನುವ ಖಂಡನ ಮಂಡನ ಏನು ಬರ್ತದೆ ಅದು ಯೋಗಕ್ಕೆ ತುಂಬ ವಿರುದ್ಧವಾದದ್ದು, ಪ್ರದರ್ಶನಾತ್ಮಕವಾದದ್ದಲ್ಲ. ಪಾಖಂಡಿ ನ ಹೈತುಕಃ. ದೇವರಿಲ್ಲ ಅಂತ ನಾನು ಪೂರ್ವಪಕ್ಷ ಮಾಡ್ತೇನೆ. ನೀವು ಬುದ್ಧಿವಂತರಾಗಿದ್ದರೆ ದೇವರಿದ್ದಾನೆ ಅಂತ ಸ್ಥಾಪನೆ ಮಾಡಿ ಅಂತ
ವಾಂಗ್ ಮಾತ್ರಕ್ಕಾದರೂ ಸನ್ಯಾಸಿಯಾದವರು ಪಾಷಂಡ ಮತವನ್ನು ಆಶ್ರಯಿಸಬಾರದು. ನಹೈತುಕ ಪ್ರತಿಯೊಂದಕ್ಕೂ ಕಾರಣ ಕೇಳ್ತಾರಲ್ಲ ಅದಕ್ಕಿಳಿಯಬಾರದು. ಶುಷ್ಕವಾದ ವಿವಾದೇ ಡ್ರೈ ಡಿಸ್ಕಷನ್ಸ್ ನಡೆಯುತ್ತೆ ರಾಜಕಾರಣದ್ದು ಸಮಾಜದ್ದು ಅದರಲ್ಲಿ ಬೀಳಬಾರದು ಸನ್ಯಾಸಿ. ಶುಷ್ಕವಾದ ವಿವಾದೇ ನ ಕಂಚಿತ್ ಪಕ್ಷಂ ಸಮಾಶ್ರಯೇತಿ. ಜಗಳ ತಗೊಂಡ್ಬರ್ತಾರೆ, ಸ್ವಾಮಿ ಈ ಗೌರ್ಮೆಂಟ್ ಒಳ್ಳೆಯದು ಅಂತ ಅವ್ರು ಅಂತಾರೆ, ಇದು ಕೆಟ್ಟದ್ದು ಅಂತ ನಾನಂತೆ, ನೀವೇನಂತೀರಿ ಅಂದರೆ ನನಗೆ ಗೊತ್ತಿಲ್ಲಪ್ಪ ಅನ್ಬೇಕು. ಗೌರ್ಮೆಂಟ್ ಒಳ್ಳೆಯದೋ ಕೆಟ್ಟದ್ದೋ ನಿಮ್ಮ ಹೃದಯಕ್ಕೆ ಗೊತ್ತಿರುತ್ತೆ, ಅವ್ರ ಜೊತೆಯಲ್ಲಿ ವಾದಕ್ಕೆ ಇಳಿಬಾರ್ದು. ಯಾಕೆ ನೀವು ಯಾವುದೊಂದು ಉತ್ತರ ಹೇಳಿಬಿಡಿ, ನೀವು ಯಾವುದೊಂದು ವಾದಕ್ಕೆ ಹೇಳಿದ್ರು ಇನ್ನೊಂದು ಪಕ್ಷದವ್ರು ನಿಮ್ಮನ್ನು ತಿಂದುಬಿಡ್ತಾರೆ, ನಿಮ್ಮ ನೆಮ್ಮದಿ ಆಗಿಡೋಗ್ಬಿಡೋದಿಲ್ಲ. ಓ ಇವರು ಎಲೆಕ್ಷನ್ ನಮಗೆ ಕೈ ಕೊಡ್ತಾರೆ, ಇವ್ರು ಹೇಳಿದ್ರು ಓಟ್ ಹಾಕ್ತಾರೆ, ಇವ್ರು ತೊಂದರೆ ಕೊಡ್ತಾರೆ, ನಿಮ್ಗೆ ನಾನಾ ವಿಧವಾದ ಹಿಂಸೆಗಳನ್ನು ಮಾಡ್ತಾರೆ. ಆದ್ದರಿಂದ ಈ ರಾಜಕೀಯ ಸಾಮಾಜಿಕ ವಿಷಯಗಳಲ್ಲಿ ತಲೆ ಹಾಕಬಾರದು. ನೋದ್ವಿಜೇತ ಜನ ಅಂಧೀರ, ಜನಗಳಿಂದ ಇವನು ಉದ್ವೇಗ ಪಡಬಾರದು. ಜನಂಚ ನ ಉದ್ವಜಯೇತ್, ಇನ್ನೊಬ್ರಿಗೂ ಇದು ಗೀತೆಯಲ್ಲಿ ಹೇಳಿವೆ, ಯಸ್ಮಾನ್ ನೋದ್ವಿಜತೆ ಲೋಕ, ಲೋಕಾನ್ನ ಉದ್ವೇಗಕ್ಕೆ ನಾವು ಅವಕಾಶ ಕೊಡಬಾರದು. ಮನಸ್ಸು ಹೋಗತಕ್ಕ ವೇಗಕ್ಕಿಂತ ಹೆಚ್ಚು ಕಮ್ಮಿ ಮಾಡಬಾರದು. ಅತಿವಾದ ಸ್ಥಿತಿ ಕ್ಷೇತ, ಒಬ್ರು ಹೊಗಳ್ತಾರೆ ಒಬ್ರು ಬಗಳ್ತಾರೆ, ಅವ್ರಿಗೆಲ್ಲ ಗೊತ್ತಿದೆ ರೀ ಸರ್ವಜ್ಞರು ಅಂದರು. ಸುಮ್ಮನೆ ಹೋಗ್ರಿ ಅನ್ಬೇಕು, ಸುಮ್ಮನೆ ವೇಷ ಹಾಕ್ತಾರೆ ರೀ ಅವ್ರಿಗೇನೂ ಗೊತ್ತಿಲ್ಲ ಅಂತ ಇನ್ನೊಬ್ರು ಅಂತಾರೆ. 5 ನಿಮಿಷದಲ್ಲಿ ಜನರು ಹುಚ್ಚು ಹಾಗಿರ್ತದೆ ಅಂದರೆ ಬೇಕಾದಾಗ ಹೊಗಳ್ತಾರೆ, ಬೇಡದಿದ್ದಾಗ ತಳ್ತಾರೆ. ಅದನ್ನು ತಡ್ಕೋಬೇಕು. ನಾವಮನ್ಯೇತ ಕಂಚನ, ಯಾರಿಗೂ ಅವಮಾನ ಮಾಡಬಾರದು. ದೇಹ ಮುದ್ದಿಶ್ಯ ಪಶುವದ್ವೈರಂ ಕುರಿಯಾತ್ ನಕೇನ ಚ್ಯುತಿ. ಯಾರ ಜೊತೆಯಲ್ಲಿ ವೈರ ಕಟ್ಕೋಬಾರದು, ವೈರ ಬರೋದೆಲ್ಲ ದೇಹದಿಂದ ಆಕಾರದಿಂದ. ನಿಮ್ಗೆ ಯಾರೂ ಆಗೋದಿಲ್ಲ, ಅವ್ರ ಹಾಗೆ ಇನ್ನೊಬ್ರು ಕಾಣಿಸಿದ್ರೆ ಅವ್ರ ನಿಮಿತ್ತ ಇವನ್ನು ದ್ವೇಷ ಮಾಡ್ತೀರಿ. ಆತ್ಮದ ನಿಮಿತ್ತ ದ್ವೇಷ ಪ್ರೀತಿ ಬರೋದಿಲ್ಲ, ಬರೋದಿಲ್ಲ ದೇಹಕ್ಕೋಸ್ಕರವಾಗಿ. ಏಕಯೇವ ಪರೋಹ್ಯ ಆತ್ಮ ಭೂತೇಶು ಆತ್ಮನಿ ಅವಸ್ಥಿತ. 40ನೇ ಶ್ಲೋಕದಿಂದಾಚೆಗೆ ಆ ಸನ್ಯಾಸಿ ಗಾಯನ ವೈರಾಗ್ಯರಹಿತ ತ್ರಿದಂಡಮುಪಜೀವತಿ. ಉಪಜೀವನ ಅಂದರೆ ಯಾವುದನ್ನು ನಂಬಿ ಬದುಕ್ತಾರೆಯೋ ಅದಕ್ಕೆ ಉಪಜೀವನ ಅಂತಾರೆ. ಜ್ಞಾನ ವೈರಾಗ್ಯ ಇಲ್ಲದೆ ಇದ್ದವರೇನು ಮಾಡ್ತಾರಂತೆ ಅಂದರೆ ಸನ್ಯಾಸಿಗಳಾಗಿ ಕೈಯಲ್ಲಿ ತ್ರಿದಂಡ ಹಿಡಿತಾರೆ. ನಮಗೆ ಹೇಳ್ತು ಶಾಸ್ತ್ರ, ಕಾಷಾಯ ದಂಡ ಮಾತ್ರೇಣ ಯತಿ ಹಿ ಸರ್ವತ್ರ ಪೂಜ್ಯತೆ. ಕಾಷಾಯ ದಂಡ ಇದ್ದರೆ ಯಾವನೇ ಯಾವ ಜಾತಿಯವನಿದ್ರೂ ನಮಸ್ಕಾರ ಮಾಡಬೇಕು. ಅದು ಹಾಗೆ ಹೇಳುತ್ತೆ ಇಲ್ಲಿ ಭಾಗವತದಲ್ಲಿ. ಏನೂ ಕೆಲಸ ಸಿಗದೆ ಇದ್ದವ್ರು ಇವತ್ತು ಅರ್ಚಕರಾಗ್ತಾರೆ ಅಂತ ಹೇಳ್ತಾರೆ, ಕೇಳಿದ್ದೀರೋ? ಯಾವುದು ಕೆಲಸ ಸಿಕ್ಕಲಿಲ್ಲ ಅಂದರೆ ಪುರೋಹಿತರಾಗ್ಬೋದು, ಅದಕ್ಕೂ ಬಗ್ಲಿಲ್ಲ ಅಂದರೆ ಸನ್ಯಾಸಿಯಾಗಿ ಬಿಡುವುದು. ಜೀವನ ಸುಲಭವಾಗಿ ಕಳೆಯುವುದಕ್ಕೆ ಜನ್ಮ ಜಾಲಾಡಿಬಿಟ್ಟಿದ್ದಾರೆ ಇಲ್ಲಿ ಭಾಗವತ ಮಹಾತ್ಮ್ಯದಲ್ಲಿ, ವನಪರ್ವದಲ್ಲಿ, ಮಹಾಭಾರತದಲ್ಲಿ. ಇದನ್ನೇ ಕುರಿತು ತ್ರಿದಂಡ ಧಾರಣಂ ಮೌನಂ ಜಟಾಭಾರ ಅಥ ಮುಂಡನಂ ವಲ್ಕಲ ಅಜಿನ ಸಂವೇಷ್ಟಂ ವ್ರತಚರ್ಯಾಭಿಷೇಷಣಂ ಅಗ್ನಿಹೋತ್ರಂ ವನೇವಾಸ ಶರೀರ ಪರಿಶೋಷಣಂ ಸರ್ವಾಣ್ಯೇತಾನಿ ಮಿಥ್ಯಾಸ್ಯುಃ ಭಾವೋ ಯದಿ ನ ನಿರ್ಮಲ. ನಿಮ್ಮ ಮನಸ್ಸಿನ ಭಾವನೆ ಶುದ್ಧವಾಗಿಲ್ಲದೇ ಇದ್ದರೆ ಸನ್ಯಾಸಾಷ್ಟಮಕ್ಕೆ ಹೇಳಿದ ಈ ಲಕ್ಷಣಗಳೆಲ್ಲ ವ್ಯರ್ಥವಾಗ್ತವೆ. ಕೈಯಲ್ಲಿ ತ್ರಿದಂಡ ಇರಬಹುದು, ಬಂದವನು ಬಂದ, ತಲೆ ಬಗ್ಗಿದ, ನಮಸ್ಕಾರ ಮಾಡಿದ, ಕೊರಳು ತುಂಬ ಚಿನ್ನದ ಮಾಲಿಕೆ ಹಾಕ್ಕೊಂಡಿದ್ದ, 1-5 ಲಕ್ಷ ರೂಪಾಯಿ ಇಟ್ಟಿದ್ರೆ ದಕ್ಷಿಣೆ ಎಷ್ಟು ಚೆನ್ನಾಗಿತ್ತು. ನಮ್ಗೆ ಬರೀ ದೂಷಣೆ ಆಗಿಬಿಡುತ್ತೆ ಹೇಳಿದರೆ, ಕೆಲವು ಯತಿಗಳು ಮಠಾಧಿಪತಿಗಳು ಬಂದು ನಮಸ್ಕಾರ, ಒಬ್ರು ಯಾರನ್ನು ಮಾಡಿದ ಕೂಡಲೇ ಏನು ಉದ್ಯೋಗ, ಇನ್ಕಮ್ ಟ್ಯಾಕ್ಸಲ್ಲಿದ್ದಿ, 1-5 ಲಕ್ಷ ರೂಪಾಯಿ ಇಡ್ರಿ, ಬಾಯಿ ಬಿಟ್ಟು ಕೇಳ್ತಾರೆ. ನಿಮ್ಮ ಉದ್ಯೋಗವನ್ನು ನೋಡಿ ಅಷ್ಟು ಇಲ್ಲಿ ಕಳ್ಳಿ ಎದುರಿಗೆ ಇಡಿ ಅಂತ. ಇವರೊಂದು ಟ್ಯಾಕ್ಸ್ ಕಲೆಕ್ಟರ್ ಆಗಿ ನಾನು 3-4 ಜನ ನೋಡಿಬಿಟ್ಟಿದ್ದೇನೆ, ಮಹಾಭಾರತದಲ್ಲಿ ಹೇಳಿದ್ದಾರೆ. ಇದೆಲ್ಲ ತಪ್ಪು. ನಮಸ್ಕಾರ ಮಾಡುವವ್ರನ್ನ ಮುಖ ಎತ್ತಿ ನೋಡೋ ತಪ್ಪು. ಸನ್ಯಾಸಿಯಾದವರು ಕೈಯಲ್ಲಿ ನೋಡಿದ್ರೆ ತ್ರಿದಂಡ, ಮೌನಂ ಬಾಯಲ್ಲಿ ಮೌನ, ಮನಸ್ಸಲ್ಲಿ ಏನೇನೋ ಅಲ್ಲೋಲ ಕಲ್ಲೋಲ. ಕೆಲವರು ಜಟಾಭಾರ, ಅದೊಂಥರ ಸನ್ಯಾಸ. ಅಥ ಕೆಲವು ಮುಂಡನಂ ಜೈನಾದಿಗಳು, ವಲ್ಕಲ ಅಜಿನ ಸಂವೇಷ್ಟಂ, ನಾರ್ಮಡಿ ಸುತ್ತಿರ್ತಾರೆ, ಕೃಷ್ಣಾಜನ ಸುತ್ತಿರ್ತಾರೆ, ವ್ರತ ಆಚಾರ್ಯ, ಕೆಲವರು ವ್ರತಗಳನ್ನು ಹಿಡಿದಿರ್ತಾರೆ, ಅಭಿಷೇಚನ ಪಟ್ಟಾಭಿಷೇಕ ಮಾಡಿಕೊಂಡಿರ್ತಾರೆ ಮಠಾಧಿಪತಿಗಳು, ಅಗ್ನಿಹೋತ್ರಂ, ಕೆಲವರು ಗೃಹಸ್ಥರು ನಿತ್ಯ ಅಗ್ನಿಹೋತ್ರಗಳು, ಕಾಮಕ್ರೋಧ ಹೋಗೋದಿಲ್ಲ, ವನೇವಾಸ ಕಾಡಲ್ಲಿರ್ತಾರೆ, ಶರೀರ ಪರಿಶೋಷಣಂ, ನಾನಾ ವಿಧವಾದ ಉಪವಾಸಾದಿಗಳನ್ನು ಮಾಡಿ ಶರೀರವನ್ನು ಹಿಂಸೆ ಮಾಡ್ತಾರೆ. ಆದರೆ ಇವೆಲ್ಲವೂ ಸರ್ವಾಣ್ಯೇತಾನಿ ಮಿಥ್ಯಾ ಸ್ಯುಹು,
ಇದೆಲ್ಲವೂ ವ್ಯರ್ಥವಾಗುತ್ತೆ. ಭಾವೋ ಯಜರ ನಿರ್ಮಲ, ಮನಸ್ಸಿನ ಭಾವ ಶುದ್ಧವಿಲ್ಲದಿದ್ದರೆ ಪ್ರಯೋಜನವಿಲ್ಲ ಅಂದರು. ಮೌನಂ ವಾಚೋದಂಡ, ಅನೀಹ ಕಾಮ್ಯಕರ್ಮತ್ಯಾಗ, ಅನಿಲಾಯಮ ಪ್ರಾಣಾಯಾಮ ಚೇತಸ. ತ್ರಿದಂಡ ಮಾಡುವವನಿಗೆ ವಾಗ್ದಂಡ, ಕಾಯದಂಡ, ಮನೋದಂಡ ಇದು ಮೂರನ್ನೂ ಸೇರಿಸಿ ಭಗವಂತನಿಗೆ ಅರ್ಪಿಸುವುದಕ್ಕೆ ತ್ರಿದಂಡ ಅಂತಾರೆ. ಏಕದಂಡಿ ಸನ್ಯಾಸಿ, ತ್ರಿದಂಡಿ ಸನ್ಯಾಸಿ ಅಂತ ಹೇಳ್ತಾರೋ ಇಲ್ವೋ? ಏಕದಂಡಿಗೂ ಅದೇ ಅರ್ಥ, ಭಗವಂತ ಒಬ್ಬನನ್ನೇ ನಂಬಿದ್ದೇನೆ ಅಂತ ಅದರ ಅರ್ಥ. ತ್ರಿದಂಡಿ ಸನ್ಯಾಸಿಗಳು ಅದನ್ನು ಇನ್ನಷ್ಟು ವಿವರವಾಗಿ, ನನ್ನ ಶರೀರವನ್ನು ಮನಸ್ಸನ್ನು ವಾಕನ್ನು ಇದೋ ದೇವರಿಗೆ ಒಪ್ಪಿಸ್ಬಿಟ್ಟೆ ಅಂತ ನಾಲ್ಕನೇದು ಒಂದು ಕೋಲಿಗೆ ಈ ಮೂರನ್ನು ಬಿದಿರು ಚೆನ್ನಾಗಿ ಕಟ್ಟಿ ಅದಕ್ಕೆ ಆಕಳ ಬಾಲದ ಆ ಕೂದಲನ್ನೆಲ್ಲ ಕಟ್ಟಿ ಸರ್ವದಾ ಕೈಯಲ್ಲಿ ಹಿಡಿದಿರಬೇಕು. ಯಾಕೆಂದ್ರೆ ಅವ್ರಿಗೆ ಮರೆತು ಹೋಗುತ್ತೆ ಅದು. ಇದು ಮೂರನ್ನು ದೇವ್ರಿಗೆ ಒಪ್ಪಿಸಿದ್ದೇನೆ ಅಂತ ಅವ್ರಿಗೆ ಮರೆತು ಹೋಗೋದಾದ್ದರಿಂದ ಅದನ್ನ ಎಲ್ಲೋ ಇಟ್ಟು ಓಡಾಡುವುದಲ್ಲ. ಸನ್ಯಾಸಿಗಳ ಕೈಯಲ್ಲಿ ಸರ್ವದಾ ದಂಡವೆಂಬುದಿರಬೇಕು. ಮಾಡೋಕ್ಕಾಗತ್ತೆ ನೋಡಿ, ಇದನ್ನು ಆಶ್ರಮ ಸನ್ಯಾಸ ಪರಿಪಾಲನೆ ಮಾಡೋಕ್ಕಾಗತ್ತೆ. ಆದರೆ ಆಶ್ರಮ ಸನ್ಯಾಸ ಇಲ್ಲದೆ ಈ ಗುಣಗಳನ್ನು ಪರಿಪಾಲನೆ ಮಾಡೋಕ್ಕಾಗೋದಿಲ್ಲವೇ? ಯೋಚನೆ ಮಾಡಿಕೊಳ್ಳಿ. ಯಾರಿಗೂ ಕೇಡನ್ನಿಸಿದೆ, ಲೋಕಕ್ಕೆ ಒಳ್ಳೆಯದನ್ನು ಮಾಡ್ತಾ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್, ಇದೇ ಸನ್ಯಾಸ. ಭಿಕ್ಷೋರ್ ಧರ್ಮ ಶಮೋ ಅಹಿಂಸಾ ತಪಃ ಈಕ್ಷಾವನೌಕಸ ಗೃಹಿಣೋ ಭೂತರಕ್ಷೇಜ್ಯ ದ್ವಿಜಸ್ಯ ಆಚಾರ್ಯ ಸೇವನಂ. ಇದೆಲ್ಲ ಹೇಳಿಬಿಟ್ರು ಅಲ್ಲಿಂದ ಮುಂದಕ್ಕೆ ಇದೇ ವಿಷಯದಲ್ಲಿ ಭೀಷ್ಮರನ್ನು ಯುಧಿಷ್ಠ ಕೇಳಿದ್ದು ಒಂದು ಪ್ರಶ್ನೆಯನ್ನು ಎತ್ತಿಕೊಂಡು ಈ ಯಾವ ಯಾವ ವಿಧಿಯಿಂದ ಭಗವಂತನನ್ನು ಪೂಜೆ ಮಾಡಬೇಕು, ಅಷ್ಟಾಂಗ ಯೋಗ ಅಂದ್ರೇನು ಅನ್ನೋದಕ್ಕೆ ಇದು 19ನೇ ಅಧ್ಯಾಯದಲ್ಲಿ 33ನೇ ಶ್ಲೋಕದಿಂದ ಆ ನಿಯಮಗಳನ್ನೆಲ್ಲ ವಿವರಿಸ್ತಾರೆ. ಅದರಲ್ಲಿ ಒಂದೇ ಒಂದು ಶ್ಲೋಕ ಮಾತ್ರ ಹೇಳ್ತೇನೆ. ಯಾವುದು? 37ನೇ ಶ್ಲೋಕ. ದಂಡನ್ಯಾಸ ಪರಂದಾನಂ ಕಾಮತ್ಯಾಗ ತತಃ ಸ್ಮೃತಂ ಸ್ವಭಾವ ವಿಜಯ ಶೌರ್ಯಂ. ಇದೆಯಾ ನೋಡಿ ಶಬ್ದ. ಒಬ್ಬ ಮನುಷ್ಯ ನಿಜವಾಗಿ ಶೂರನಾಗಿದ್ದರೆ ಏನು ಮಾಡಬೇಕು? ಅವನು ಶೂರ ಅಂದರೆ ಯಾರು? ರುದ್ರ ಹೇಳಬೇಡಿ ಅಂತಾರೆ. ಶೂರ ಅಂದರೆ ಯಾರು? ಇನ್ನೊಬ್ಬರನ್ನು ಕೊಲ್ಲುವವನು ಅಲ್ಲ. ಮತ್ತೆ ಪರಾಕ್ರಮಿ ಅಂದ್ರೆ ಯಾರು? ಯಾವನು ತನ್ನ ಸ್ವಭಾವವನ್ನು ತಾನೇ ಸ್ವಪ್ರಯತ್ನದಿಂದ ತಿದ್ದಿಕೊಂಡು ತನ್ನನ್ನು ತಾನು ಗೆಲ್ತಾನೆ ಅವನು ಶೂರ ಅಂದರು. ಸ್ವಭಾವ ಈ ಶಬ್ದ ಗೀತೆಯಲ್ಲಿಲ್ಲ. ಕೆಲವರು ಹೇಳ್ತಾರೆ ನಮ್ಮ ಸ್ವಭಾವವೇ ಹೀಗೆ ಸ್ವಾಮಿ, ಗಟ್ಟಿಯಾಗಿ ಮಾತಾಡಬೇಡ್ರಿ ಅಂತೀವಿ, ಮಾತಾಡೋದಿಲ್ಲರಿ. ಇನ್ನೊಂದ್ಸಲ ಹೇಳಿದ್ರಿ ನಮ್ಮ ಸ್ವಭಾವನ ಹೇಗೆ, ನಮ್ಮ ಗಂಟಲಿರೋದು ಹೇಗೆ, ನಾವೇನು ಮಾಡೋದು? ನಮಗೆ ಎರಡು ಹಿಡಿಸೋದಿಲ್ಲ, ಜೋರಾಗಿ ಮಾತನಾಡುವುದು, ಸ್ಪೀಡಾಗಿ ಮಾತನಾಡುವುದು. ಅದು ಹೇಳಿದ್ರೆ ಹಾರ್ಟ್ ಫೇಲ್ಯೂರ್ ಆಗುತ್ತೆ. ಕೆಲವ್ರಿಗೆ ಹೇಳ್ತೇವೆ ಮಾತಾಡಬೇಡಿ, ನಾಲ್ಕನಾಲ್ಕು ಜನ ಮಾತಾಡಬೇಡಿ. ನೀವು ಹೇಳ್ತಾರೆ ನಿಮ್ಗೇನ್ರಿ ಗೊತ್ತು, ನಮ್ಮ ಸ್ವಭಾವ ಹೀಗೆಯೇ. ಆ ಸ್ವಭಾವ ತಿದ್ದುಕೊಳ್ಳೋದೇ ಇದ್ರೆ ಇಷ್ಟು ಪ್ರಯೋಜನ ಏನು? ಎಲ್ಲ ಕೇಳಿ ಲೆಕ್ಚರ್ನ. ಹುಟ್ಟುವಾಗ ಎಲ್ಲರೂ ಪ್ರಾಣಿ, ಪ್ರಾಣಿತ್ವ ಮನುಷ್ಯನಲ್ಲಿರ್ತದೆ. ಆ ಪ್ರಾಣಿತ್ವವನ್ನು ಗೆದ್ದವನೇ ನಿಜವಾಗಿ ಶೂರ. ಇದು ಬಹಳ ದೊಡ್ಡ ಮೆಸೇಜ್ ಇದು. ಸ್ವಭಾವ ವಿಜಯ ಅನ್ನೋದು ಸಾಧ್ಯ. ಕಷ್ಟಪಟ್ಟು 14-17 ಅಧ್ಯಾಯಗಳಲ್ಲಿ ಭಗವದ್ಗೀತೆಯಲ್ಲಿ ಏನೆಲ್ಲ ಹೇಳಿದ ಒಂದು ಅರ್ಧ ಶ್ಲೋಕದಲ್ಲಿ ಕೃಷ್ಣ ಇಲ್ಲಿ ನಮಗೆ ನಿವೇದನೆ ಮಾಡಿದ್ದಾನೆ. ಅಲ್ಲಿಂದ ಮುಂದಕ್ಕೆ ಪ್ರಕೃತಿ ಪುರುಷ ಸ್ವರೂಪ ಹೇಳ್ತಾನೆ. ಅಲ್ಲಿಂದ ಆಮೇಲೆ ನಾವು ಈಗ ಭಿಕ್ಷುಗೀತೆಗೆ ಬರ್ತೇವೆ. ಮೊನ್ನೆ ಜ್ಞಾಪಕ ಬರುತ್ತಲ್ಲ ಇದೆಲ್ಲ ಕೇಳಿ. ಎರಡು ನಿಮಿಷ ನಿಂತ್ಕೊಳ್ತೇನೆ. ದಿನಂಪ್ರತಿ ಎಷ್ಟೊಂದು ಜನ ಬರ್ತಾರೆ ಸ್ವಾಮಿಗೆ ಬಾವುಟ ಏರಿಸೋದಕ್ಕೆ. ನಾವು ಮಾತ್ರ ಅಲ್ಲ, ಇಲ್ಲೇ ಹೋಗ್ತಾ ಇದ್ದಾರಾ? ಹೋದ್ರು ಏನಿದೆ? ಏನು ಇಲ್ಲ ಸ್ವಾಮಿ, ಎಲ್ಲ ರೇಟ್ ಯಾರು ತಗೊಂಡು ಹೋಗ್ಬಿಡ್ತಾರೆ. ತಲೆದಿಂಬಿಗೂ ಅದೆ, ಕಾಲು ದಿಂಬಿಗೂ ಅದೆ, ಹೀಗೆ ಉಪಯೋಗ ಮಾಡ್ತಿದ್ದ ಅವನು. ಯಾಕೆ ಹೇಳ್ತೀವಿ ಅಂದರೆ, ಸನ್ಯಾಸಿಗಳು ಕೈಯಲ್ಲಿ ದುಡ್ಡನ್ನು ಚೀಲದಲ್ಲಿ ಹರಕಲು ಚೀಲದಲ್ಲಿ ಇಟ್ಕೊಂಡು ಓಡಾಡುವುದು. ದೊಡ್ಡ ಚೀಲದಲ್ಲಿ ಇಡೋಕೆ ಭಯ, ಒಳ್ಳೊಳ್ಳೆ ನೀವು ಇಟ್ಟಿದ್ದಾರಲ್ಲ ಇಂಥ ಪರ್ಸಲ್ಲಿ ಇಡೋಕೆ ಭಯ, ಅದು ದುಡ್ಡು ಇಡೋ ಜಾಗ ಅಂತ ಪ್ರಕಟವಾಗಿ ಗೊತ್ತಾಗುತ್ತೆ. ಆದ್ದರಿಂದ ಹರಕಲು ಚೀಲದಲ್ಲಿ ಇಟ್ಕೊಂಡು ಓಡಾಡೋದು. ಜ್ಞಾತಿಗಳು ಅದನ್ನೆಲ್ಲ ಅಪಹಾರ ಮಾಡಿದರು.
ಅವನನ್ನು ದಬ್ಬಿದರು, ಉಪೇಕ್ಷೆ ಮಾಡಿದರು. ಆಗ ಜ್ಞಾನೋದಯ ಆಯಿತು. ಕೈಯಲ್ಲಿ ಹಣ ಕೂಡಿಸಿದ ಬರ್ತಕ್ಕ ಅನರ್ಥವನ್ನು ಕುರಿತು ಅವನು ಒಂದು ಸತ್ಯವನ್ನು ಕಂಡುಕೊಂಡ. ಯಾವುದು? 17ನೇ ಶ್ಲೋಕ. ಅರ್ಥಸ್ಯ ಸಾಧನೆ ಸಿದ್ಧೇ ಉತ್ಕರ್ಷೆ ರಕ್ಷಣೆ ವ್ಯಯೇ ನಾಶ ಉಪಭೋಗ ಆಯಾಸ ತ್ರಾಸ ಚಿಂತಾ ಭ್ರಮ ನೃಣಾಂ ಸ್ಥೇಯಂ ಹಿಂಸಾ ಅನೃತಂ ದಂಭಃ ಕಾಮಃ ಕ್ರೋಧಃ ಸ್ಮಯೋ ಮದಃ ಭೇದೋ ವೈರಂ ಅವಿಶ್ವಾಸಃ ಸಂಸ್ಪರ್ಧ ವ್ಯಸನಾನಿ ಚ ಏಚೆ ಪಂಚದಶಾನರ್ಥಃ ಅರ್ಥಮೂಲಾಮತಾನೃಣಾಂ. ಅರ್ಥಮನರ್ಥಂ ಭಾವಯ ನಿತ್ಯಂ. ಒಂದು ಚೂರಲ್ಲಿ ಶಂಕರಾಚಾರ್ಯ ಹೇಳಿ ಮುಗಿಸಿದರು. ಒಂದು ದುಡ್ಡು ಏನು ಮಾಡುತ್ತೆ ಮನುಷ್ಯನಿಗೆ ಅಂದರೆ ಮೊದಲನೆಯದು ಕೂಡಿಸೋ ಶ್ರಮ, ಹಣವನ್ನು ಕೂಡಿ ಹಾಕೋದು ಮೊದಲನೇ ಶ್ರಮ. ಆಮೇಲೆ ಕೂಡಿ ಹಾಕಿದ ಮೇಲೆ ಯಾರು ತಗೊಂಡು ಹೋಗ್ಬಿಡ್ತಾರೋ ಅಂತ ಅದನ್ನು ಯಾರ ಕಣ್ಣಿಗೆ ಬೀಳದೆ ಇರುವಂತೆ ರಕ್ಷಿಸುವುದು ಎರಡನೇ ಶ್ರಮ. ಖರ್ಚಾಗ್ತಾ ಆಗ್ತಾ ಮನೇಲಿ ಹಬ್ಬ ಬಂತು, ಯಾರಿಗಾರು ಕೊಡ್ತಾ ಕೊಡ್ತಾ ನಿಮ್ಮ ಕಣ್ಣು ಯಾವ ಮೇಲೆ ಇರುತ್ತೆ, ಮಕ್ಕಳಿಗೆ ಹೇಳ್ತೀರಿ ನೋಡಿ ಸರಿಯಾಗಿ ಸ್ವಲ್ಪ ಸ್ವಲ್ಪ ಕೊಡು, ಒಂದು ಪೈಸ ಎರಡು ಪೈಸ ಅಂತ. ಅವನು ನೋಡ್ದ 5 ರೂಪಾಯಿ 10 ರೂಪಾಯಿ ಕೊಟ್ಟರೆ ನಿಮಗೆ ಅಯ್ಯೋ ಕೊಟ್ಬಿಟ್ರಲ್ಲ ಕೊಟ್ಬಿಟ್ರಲ್ಲ ಅಂತ ಖರ್ಚಾಯ್ತಲ್ಲ ಅಂತ ರಾತ್ರಿ ನಿದ್ದೆ ಬರೋದಿಲ್ಲ, ಅರ್ಧರಾತ್ರಿ ಎದ್ದು ಕೂತ್ಕೊಳ್ಳೋದು, ಎಲ್ಲಿ ನಾಶ ಆಗಿಬಿಡುತ್ತೋ ಅಂತ ಭಯ, ಉಪಯೋಗಿಸುವುದಕ್ಕೆ ಭಯ, ಆಯಾಸವಾಗುತ್ತೆ, ತ್ರಾಸವಾಗುತ್ತೆ, ಚಿಂತೆ ಬರುತ್ತೆ, ಭಯ ಉಳ್ಳಾಗುತ್ತೆ, ಕಳ್ಳರ ಭಯವಾಗುತ್ತೆ, ಬಂದವ್ರನ್ನೆಲ್ಲ ಕಳ್ಳ ಅಂತ ನೋಡ್ತಾನೆ. ಮನೆಗೆ ಯಾರು ಅತಿಥಿಗಳು ಬಂದರೆ ನನ್ನ ದುಡ್ಡು ತೊಗೊಂಡು ಹೋಗೋಕ್ಕೆ ಬಂದಿದ್ದಾರೆ ಇವರು. ಹಿಂಸೆ, ಸುಳ್ಳು, ದಂಭ, ಕಾಮಾದಿ ಅರಿಷಡ್ ವರ್ಗಗಳು, ಅಹಂಕಾರ, ಮದ, ವೈರ, ಯಾರಲ್ಲಿಯೂ ಸ್ಪರ್ಧೆ, ಯಾರಲ್ಲಿಯೂ ಅವಿಶ್ವಾಸವಿಲ್ಲ, ಸ್ಪರ್ಧೆ, ಒಟ್ಟು ಹೀಗೆ 15 ಹಿಂಸೆಗಳು ಹಣ ಕೂಡಿಸಿದ್ರೆ ಬರುತ್ತೆ. ಆದ್ದರಿಂದ ಯಾರೂ ದಯಮಾಡಿ ಹಣವನ್ನು ಕೂಡಿಸುವ ಗೋಜಿಗೆ ಹೋಗಬಾರದು ಅಂತ ಹೇಳಿದ್ದೆವತ್ತು ಅರಣ್ಯ ರೋದನ. ಯಾರು ಬಿಟ್ಟಿದ್ದಾರೆಯೇ? ಭಿಕ್ಷುಗೀತೆ ಬಂದು ಎಷ್ಟು ವರ್ಷವಾಯಿತು, ಅವನ ಬುದ್ಧಿ ಇಲ್ಲ, ಅವನು ಹೇಳ್ಕೊಂಡ. ಅವನಿಗೆ ಎಷ್ಟು ಹಿಂಸೆ ಕೊಟ್ಟರು, ಅವನ ಕೈಯಲ್ಲಿ ತ್ರಿದಂಡ ಮುರಿದು ಹಾಕಿದರು, ಎಷ್ಟೊಂದು ಅವಮಾನ ಮಾಡಿದರು. ಅದನ್ನೆಲ್ಲ ನಾನು ಪೂರ್ತಿ ಅಧ್ಯಾಯ ಓದುವುದಕ್ಕೆ ಇಲ್ಲಿ ವೇಳೆ ಇಲ್ಲ. ಇಲ್ಲಿ 2ನೇ ಶ್ಲೋಕ ಒಂದು ಓದಬೇಕು. 23ನೇ ಅಧ್ಯಾಯದಲ್ಲಿ ಇದು ಶ್ರೀ ಭಗವಾನ್ ವಾಚ, ಭಗವಂತನ ಮಾತು. ಈ ಗೀತೆ ಭಿಕ್ಷುಗೀತೆ ಹೇಳೋದಕ್ಕೆ ಮುಂಚೆ ಹೇಳ್ತಾನೆ. ದ್ವಾಪರ ಯುಗದ ಕೊನೆಯಲ್ಲಿ ಕೃಷ್ಣ ಹೇಳಿದ ಮತ್ತು ಬೃಹಸ್ಪತ್ಯ, ಅಯ್ಯ ಬೃಹಸ್ಪತಿ ಶಿಷ್ಯನೇ ಉದ್ಧವನೇ, ಸವೈ ನಾತ್ರ ಸಾಧುರ್ವೈ ದುರ್ಜನೇರಿತೈ ದುರುಕ್ತೈ ಭಿನ್ನಮಾತ್ಮಾನಂ ಯ ಸಮಾಧಾತಮೀಶ್ವರ. ದುರ್ಜನರ ಕಾಟವಿಲ್ಲದ, ದುರುಕ್ತಿಗಳಿಂದ ಪೀಡಿತನಲ್ಲದ, ತಾಪತ್ರಯರಹಿತನಾದ ಒಬ್ಬ ಸಾಧು ಈ ಲೋಕದಲ್ಲೇ ಇಲ್ಲ. ಆಗ ದ್ವಾಪರ ಯುಗದಲ್ಲಿ ಒಳ್ಳೆಯವರಂತ ಯಾರು ನೀವು ತಿಳ್ಕೊಂಡಿದ್ದೀರಿ, ಒಬ್ಬರಿಂದಲೂ ಪೀಡಿಸಲ್ಪಡದೆ, ಯಾರಿಂದಲೂ ಬೈಗಳವನ್ನು ಕೇಳದೆ, ತಾಪತ್ರಯವನ್ನು ಅನುಭವಿಸದೇ ಇರುವಂಥ ಒಬ್ಬ ಮನುಷ್ಯ ಸಾಧು ಈ ಲೋಕದಲ್ಲಿ ಉಂಟೆ ಎಂಬ ಪ್ರಶ್ನೆಗೆ ಕೃಷ್ಣನೇ ಹೇಳಿದ್ದಾನೆ ಅಂಥವರಿಲ್ಲ ಅಂತ. ನ ಧರ್ಮಾಯ ನ ಕಾಮಾಯ ಯಸ್ಯ ಅರ್ಥಾಯ ಸೈದೃಶಃ ಪ್ರಾಯೇಣ ಅರ್ಥಾಹ ಕದರ್ಯಾಣಾಂ ನ ಸುಖಾಯ ಕದಾಶನ. 14ನೇ ಶ್ಲೋಕ. ಯಾವನು ಹಣ ಕೂಡಿಸಿ ಧರ್ಮಕ್ಕೂ ಖರ್ಚು ಮಾಡೋದಿಲ್ಲ, ತಾನೂ ಸಣ್ಣ ಭೋಗಕ್ಕೆ ಉಪಯೋಗ ಮಾಡೋದಿಲ್ಲ, ಅದು ಅರ್ಥ ಆಯಾಸ ಈದೃಶಃ ಬರೀ ಕೂಡಿಸೋ ಶ್ರಮ ಒಂದೇ ಆಗುತ್ತೆ. ಪ್ರಾಯೇಣ ಅರ್ಥಾ ಕದರ್ಯಾಣ. ಕದರ್ಯರಂದ್ರೇನು? ತಾನೂ ಸುಖ ಪಡದೆ ಇತರರನ್ನು ಸುಖಪಡಿಸದೆ ಸುಮ್ಮನೆ ಕೂಡಿಡ್ತಾನಲ್ಲ. ಕದರ್ಯಾಣ ನ ಸುಖ ಯಕದಾಚನ. ನಮ್ಮ ಭಾವಮಯದನ ಕತೆ ಹೇಳಿದ್ದೇನೆ ನಿಮಗೆ, ಕೂಡಿಸಿಟ್ರೆ ಹಾಗಾಗತ್ತೆ. ಆದ್ದರಿಂದ ಮನುಷ್ಯನೆಂಬವನು ವಿವೇಕದಿಂದ ಇರಬೇಕು ಅಂತ. ಅಲ್ಲಿಂದಾಚೆಗೆ ಸ್ವಭಾವವನ್ನು ಗೆಲ್ಲುವುದು ಹೇಗೆ? ಗುಣತ್ರಯ ಜ್ಞಾನಯೋಗ 12 ಅಧ್ಯಾಯದಲ್ಲಿ ಹೇಳಿ, ಷಡ್ವಿಂಶೋಧ್ಯಾಯ 26ನೇ ಅಧ್ಯಾಯಕ್ಕೆ ಬರ್ತೇವೆ. 26ನೇ ಅಧ್ಯಾಯದಲ್ಲಿ ಪುರೂರವನ ಕಥೆ. ಇದು ಮಹಾಭಾರತದಲ್ಲಿ ವಿಸ್ತಾರವಾಗಿದೆ. ಪುರೂರವ ಅಂತ ಕೇಳಿದ್ದೀರಾ? ಏನು ಕೇಳಿದ್ದೀರಿ ಕಥೆಯಲ್ಲಿ? ಊರ್ವಶಿಯನ್ನು ಅವನು ಕಂಡು ಮೋಹಿಸಿದ. ಈ ಊರ್ವಶಿ ಅಂದರೆ ಯಾರು? ದೇವಲೋಕದ ಅಪ್ಸರೆ. ಅವಳು ಹುಟ್ಟಿದ್ದಲ್ಲಿ ಶ್ರೀಮನ್ನಾರಾಯಣನ ತೊಡೆಯಲ್ಲಿ ಹುಟ್ಟಿದಳು. ಆದ್ದರಿಂದ ಅವಳು ತಿಲೋತ್ತಮೆಯಂತೆಯೋ, ರಂಭೆಯಂತೆಯೋ, ಘೃತಾಚಿಯಂತೆಯೋ, ಸಮುದ್ರ ಮಧ್ಯದಲ್ಲಿ ಕ್ಷೀರ ಸಮುದ್ರದಲ್ಲಿ ಹುಟ್ಟಿದಲ್ಲ ಉಳಿದ ಅಪ್ಸರೆಯಂತ ಅವರಂತೆ ಅಲ್ಲ. ಅವರನ್ನು ನಾಚುವುದಕ್ಕಾಗಿ ಭಗವಂತ ನರನಾರಾಯಣಾವತಾರದಲ್ಲಿ ಬದರಿ ಕ್ಷೇತ್ರದಲ್ಲಿ
ಅವಳು ತನಗೆ ಉಪದ್ರವ ಮಾಡಿದೆ ಅಲ್ಲಿ ಅಂತ ಹೊರಗಿಡುವುದಕ್ಕೋಸ್ಕರ ಸೃಷ್ಟಿ ಮಾಡಿದ್ದು ಆ ಊರ್ವಶಿ ತತ್ವ. ಅವಳು ದೇವತೆ, ಋಗ್ವೇದದಲ್ಲಿ ಅವಳು ಋಷಿ. ಅವಳನ್ನು ಕಂಡ ಪೂರ್ವರ್ವ ಮೋಹಗೊಂಡ, ಅವಳು ನಿಬಂಧನೆ ಹಾಕಿದ್ಲು, ನೀ ನನಗೆ ಬೆತ್ತಲೆ ದರ್ಶನ ಕೊಡಬಾರದು, ನಂದು ಎರಡು ಆಡಿನ ಮರಿಗಳಿರ್ತವೆ, ನಿನ್ನ ಮನುಷ್ಯ ಹತ್ರ ನೇಸರ್ವದಾಗಿ ಕಟ್ಟಿರಬೇಕು, ಅವುಗಳಿಗೆ ನೀನು ಪರಿಪೂರ್ಣ ರಕ್ಷಣೆ ಕೊಡಬೇಕು ಅಂತ ಹೀಗೆಲ್ಲ ನಿಬಂಧನೆ ಹಾಕಿ, ಆ ನಿಬಂಧನೆಯನ್ನು ಪೂರೈಸುವುದಕ್ಕಾಗದೆ ಅರ್ಧರಾತ್ರಿಯಲ್ಲಿ ಯಾರೋ ಬಂದು ದನ ಕಟ್ಕೊಂಡು ಹೋದರು ಅಂತ ಅವರು ಚಾಡಿ ಹೇಳಿದಾಗ, ಇದ್ದಕ್ಕಿದ್ದಾಗೆ ಮಲಗಿದ್ದವನು ಹಾಸಿಗೆಯಲ್ಲಿ ಎದ್ದು ನಿಂತ, ಬೆತ್ತಲೆ ದರ್ಶನವಾಯಿತು ಊರ್ವಶಿಗೆ. ಆ ಆಡಿನ ಮರಿ ಯಾರೋ ಕದ್ದರು, ವೇದ ಸಂಸ್ಕೃತಿ ಹಿಂದಿನ ಸಂಪುಟದಲ್ಲಿ ಬರೆದಿದ್ದೇನೆ ಸಂಕೇತದ ಕಥೆ. ದೇವರ ತೊಡೆಯಿಂದ ಹುಟ್ಟಿದ ಆ ದೇವಕನ್ಯೆಗೆ ಯಾತಕರಿಗೆ ಆಡಿನ ಮರಿ ಬೇಕು. ದೊಡ್ಡ ಮರ್ಮ ಇದೆ ಇದರಲ್ಲಿ, ನಮ್ಗೆ ಹೇಳುವುದಕ್ಕೆ ವೇಳೆ ಇಲ್ಲ. ಅದು ಮುಗೀತು, ನಿಯಮ ಮುಗೀತು ಅಂದ್ಲು, ಅಲ್ಲಿಂದ ಅಲ್ಲಿ ಅಂತರ್ಧಾನ ಆಗಿಬಿಟ್ಲು. ಅಯ್ಯೋ ಹೋಗ್ಬಿಟ್ಟೆಲ್ಲ ಹೋಗ್ಬಿಟ್ಟೆಲ್ಲ, ಹೃದಯವಿಲ್ಲದವಳೆ, ವಂಚನೆ ಮಾಡಿದೆಯಲ್ಲ, ಎಲ್ಲಿ ಹೋದೆ ಎಲ್ಲಿ ಹೋದೆ ಅಂತ ಹುಡುಕೊಂಡು ಹುಡುಕೊಂಡು ಹುಚ್ಚಿನ ಅಂತ ಹೇಳ್ತಾನೆ ಪುರೂರ್ವ. ಈ ಹತ್ತದ್ದೆಲ್ಲ ಮಂತ್ರವಾಗಿ ಋಗ್ವೇದದಲ್ಲಿ ಕೂತಿದೆ, ಅವನಳುವಂಥ ಮಂತ್ರಗಳು. ಆಮೇಲೆ ಊರ್ವಶಿ ಕಾಣಿಸ್ಕೊಳ್ತಾಳೆ ಅವನಿಗೆ, ಹಿಮವತ್ ಪರ್ವತದ ಒಂದು ಭಾಗದಲ್ಲಿ. ಹೇಳ್ತಾಳೆ, ನಾನು ನಿಮ್ಮ ಜೊತೆಯಲ್ಲಿ ಸಂಸಾರ ಮಾಡಿದ ನಿಜ, ಒಂದು ದಿವಸದಲ್ಲಿ 3 ಸಲ ನಿಮಗೆ ನಾನು ದರ್ಶನ ಕೊಡ್ತೇನೆ. ಹೇಗೆ ಅಂದರೆ, ಇದು ಈ ಸ್ಥಾಲಿಯನ್ನು ಇಟ್ಟುಕೊಳ್ಳಿ, ಅಗ್ನಿಹೋತ್ರ ಸ್ಥಾಲಿಯನ್ನು. ಅದರಲ್ಲಿ ಅಗ್ನಿಹೋತ್ರ ಮಾಡುವಾಗ ಪ್ರಾತಃ ಮಧ್ಯಂದಿನ ಸಾಯಂಕಾಲ 3 ಹೊತ್ತಲ್ಲಿ ನಾನು ನಿಮಗೆ ಕಾಣಿಸ್ತೇನೆ ಅಂಥೇಳಿ ಅವಳು ಕೊಟ್ಟು ಹೋಗ್ತಾಳೆ. ಪುರೂರವನಿಗೂ ಊರ್ವಶಿಗೂ ನಡೆದ ಸಂವಾದ ಋಗ್ವೇದ ಸಂಹಿತೆಯಲ್ಲಿ ಬರ್ತದೆ. ಇದರ ಒಳಗಡೆ ಬಹಳ ವಿಚಿತ್ರವಾದ ಅರ್ಥಗಳಿವೆ, ಅದನ್ನ ಹೇಳೋಕೆ ವೇಳೆ ಇಲ್ಲ. ಅವನಿಗೆ ಇಳಾದೇವಿಯ ಮಗನಾದ್ರಿಂದ ಪುರೂರವನಿಗೆ ಐಲ ಅಂತ ಹೆಸರು. ನಾವೇನು ಮಾಡ್ತೇವೆ, ಹುಚ್ಚರನ್ನು ಐಲು ಪೈಲು ಅಂತೇವೆ. ಕೇಳಿದಿರೋ ಇಲ್ವೋ ಈ ಶಬ್ದ ಕೇಳಿದ್ದೀರಾ? ಐಲಿಗೆ ಸುಮ್ಮನೆ ಪೈಲು ಕೂಡಿಸ್ಬಿಟ್ಟಿದ್ದೇವೆ, ಪೈಲು ಅಂತ ಬೇದಿರಂತ. ಐಲ್ ಅಂದರೆ ಯಾರು? ಕರ್ಕೊಂಬಂದು ನಿಬಂಧನೆ ಪೂರ್ವಕವಾಗಿ ಕೂಡಿ ಯಾವಳಿಂದ ಸಂತಾನವನ್ನು ಬೆಳೆಸಿದ್ರು, ಭರತವಂಶ ಚಂದ್ರವಂಶದ ಸಂತಾನ. ಅವನೇ ಹುಚ್ಚನಾಗಿ ಹೋದ ಹೆಂಡತಿ ಗೋಸ್ರ ಪರವಶ್ಯತೆಯನ್ನು ಕೊಂದಿ, ಅಂಥವರಿಗೆಲ್ಲ ಐಲರು ಅಂತ ಹೇಳ್ತಾರೆ. ಆ ಐಲ ಗೀತೆ ಅನೇಕರು ಕೇಳಿಲ್ಲ, ಶ್ರೀಮದ್ ಭಾಗವತದಲ್ಲಿ ಬರುತ್ತೆ ಅದನ್ನು. ಅನೇಕರು ಗಡಿಬಿಡಿಯಲ್ಲಿ ಹೇಳುವಾಗ 7 ಮತ್ತು 11 12 ಸ್ಕಂದಗಳ ಕಥೆಯನ್ನು 7 ದಿವಸದಲ್ಲಿ ಹೇಳುವ ಕಥೆ ಆಗಿರಬೇಕು. ಒಂದು ಸ್ಕಂದ ಹೇಳೋಕೆ ಆಗೋದಿಲ್ಲ. ಅವರು ಇದೆಲ್ಲ ಎಲ್ಲಿ ಹೇಳ್ತಾರೆ, ಏನು ಹೇಳಿದಷ್ಟು. ಅದು ಕೆಲವರು ಪುಸ್ತಕ ಇಟ್ಕೊಳ್ಳೋದು, ಅದ್ರ ಕಡೆ ಬಾಯಿಗೆ ಬಂದದ್ದೇ ಕತೆ ಹೇಳೋದು. ಇವನು ಐಲ ಪುರೂರವ ತಾನು ಕಂಡುಕೊಂಡ ಅನುಭವವನ್ನು ಹೇಳ್ತಾನೆ. ಐಲ ಸಮ್ರಾಡಿ ಮಾಂ ಗಾಥಾಂ ಅಗಾಯತ ಬೃಹಶ್ರವಾಹ. 4ನೇ ಶ್ಲೋಕ 26ನೇ ಅಧ್ಯಾಯ. ಸಮ್ರಾಟ್ ಇಡೀ ಜಗತ್ತಿಗೆ ಚಕ್ರವರ್ತಿಯಾಗಿದ್ದವನು, ಬೃಹಶ್ರವಾಹ ಒಳ್ಳೆಯ ಕೀರ್ತಿಯನ್ನು ಪಡೆದವನು. ಅವನು ಈ ಮಾಂ ಗಾಥಾಮಗಾಯತ, ಇದು ಅವನು ಹೇಳಿದ ಮಾತು, ಅನುಭವದ ಮಾತು, ಅದು ಒಂದು ಗೀತೆ. ಊರ್ವಶಿ ವಿರಹ ಅನ್ಮುಖ್ಯನ್ನೇ, ಊರ್ವಶಿಯನ್ನು ಕಾಣದೆ ಅಳ್ತಾ ಇದ್ದ ಅವನು. ನಿರ್ವಿಣ್ಣ ಅಶೋಕ ಸಂಯಮೇ ತ್ಯಕ್ತ್ವಾತ್ಮಾನಂ ರಜಂತಿ ಇಂತಾಂ ನಗ್ನ ಉನ್ಮತ್ತವನ್ ರಪ. ಹುಚ್ಚನಂತ ಹೇಳಿದ ವಿಲಪನ್ನೇ, ನಾನು ಅಗಾಜಾಯೇ ಘೋರೆ ಅಯೇ ಜಾಯೇ ಘೋರೇ. ಋಗ್ವೇದ ಮಂತ್ರ ಅಭ್ಯಾಸ ಆಗಿದೆಯಾ ತಮಗೆ? ಹಯೇ ಜಾಯೇ ಘೋರೆ ಆ ಮಂತ್ರ ಆರಂಭ ಆಗೋದು ಅದೇ ಶಬ್ದ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಜಾಯೇ ಪತ್ನಿ, ಪತಿ ಹೆಂಡತಿಯೇ, ಜಾಯೇ ಘೋರೆ ಅತ್ಯಂತ ಕ್ರೂರವಾದವಳೆ, ನನ್ನ ಬಿಟ್ಟು ಹೋದಿಯಲ್ಲ ಅಂತ ಬೈಗಳ ಬೈದು ಬೈತಾ ಬೈತಾ ನೆನೆಸ್ಕೊಳ್ತಾನೆ. ಎಷ್ಟು ಸುಂದರಿ, ಎಷ್ಟು ಚೆನ್ನಾಗಿ ಸುಖವನ್ನು ಕೊಟ್ಟೆ, ನಿರ್ದಯವಾಗಿ ನನ್ನ ಬಿಟ್ಟು ಹೋಗಿಬಿಟ್ಟಲ್ಲ ಅಂಥೇಳಿ. ಅಯೇ ಘೋರೆ ತಿಷ್ಠೇ ತಿವಿಕ್ಲವ ಕಾಮಾನ ತೃಪ್ತ ಅನುಜುಷನ್ನಿ ಕ್ಷುಲ್ಲಕಾನ್ ವರ್ಷಯಾಮಿನೀಹಿ. ಅನೇಕ ವರ್ಷ ಹುಚ್ಚನಂತ ಓಡಾಡಿದ್ನಲ್ಲ. ನವೇದಯಾಂತಿ ನಾಯಾಂತಿ, ಅವಳು ಹೋದದ್ದು ಗೊತ್ತಾಗಲಿಲ್ಲ, ಬಂದದ್ದು ಗೊತ್ತಾಗಲಿಲ್ಲ. ಊರ್ವಶ್ಯ ಕೃಷ್ಣಚೇತಸಃ, ಊರ್ವಶಿ ಮನಸ್ಸನ್ನು ಸೆಳ್ಕೊಂಡು ಹೋಗಿಬಿಟ್ಟು ಚಕ್ರವರ್ತಿ ಸ್ಥಿತಿ ಇದು. ಕೊನೆಯಲ್ಲಿ ಜ್ಞಾನೋದಯವಾಯಿತು. ಹಾಗೆ ಆ ಪಿಂಗಳ ಎಂಬುವಳ ಒಬ್ಬ ವೇಷಶಾಸ್ತ್ರಿ ಕಥೆಯನ್ನು ಹೇಳಿದವಲ್ಲ, ಆ ಪಿಂಗಳೆಯಂತೆ ಇವನಿಗೂ ಜ್ಞಾನೋದಯವಾಯಿತು. ಏನಾಯಿತು? ಅಹೋಮೇ ಮೋಹ ವಿಸ್ತಾರ. 7ನೇ ಶ್ಲೋಕ ಕಾಮಕಶ್ಮಲ ಚೇತಸಃ,
ಚಕ್ರವರ್ತಿಯಾಗಿದ್ದರೇನು ಬಂತು? ಮನಸ್ಸಲ್ಲಿ ಕಾಮಕ್ಲೇಶ ಕ್ರೋಧ ಇದ್ರೆ ದೇವ್ಯ ಗೃಹೀತ ಕಂಠಸ್ಯ ನಾಯು ಖಂಡಾಯಿ ಮೇ ಸ್ಮೃತ. ಅವಳು ಕೊರಳನ್ನೇ ಹಿಡಿದು ಬಿಟ್ಲು ನನಗೆ. ನ ಆಯು ಖಂಡ ಎಮೆ ಸ್ಮೃತ. ಊರ್ವಶಿ ಬಂದು ಹಿಡ್ಕೊಂಡಿದ್ದು ನನ್ನ ಆಯುಷನ್ನು ಕಡಿಮೆ ಮಾಡುತ್ತೆ ಅಂತ ನನಗೆ ತೋರಲಿಲ್ಲ. ಅವಳಲ್ಲೇ ಎಷ್ಟೋ ದಿವಸ ನಾನು ಆಸಕ್ತನಾಗಿದ್ದೆ. 9 ಶ್ಲೋಕ ನೋಡಿ. ಕ್ರೀಡಾಮೃಗ ಚಕ್ರವರ್ತಿ ನರದೇವ ಶಿಖಾಮಣಿ. ಮನುಷ್ಯರಲ್ಲಿ ಶ್ರೇಷ್ಠನಾಗಿದ್ದು ಎಲ್ಲರೂ ನನ್ನ ಕೊಂಡಾಡ್ತಾರೆ ಚಕ್ರವರ್ತಿ ಅಂತ. ನನ್ನನ್ನು ನಾನೇ ಕನ್ನಡಿ ನೋಡಿಕೊಂಡೆ. ಕ್ರೀಡಾಮೃಗ ಹುಡುಗಾಟಿಗೆಗೋಸ್ಕರ ಕೆಲವರು ಮನೆಯಲ್ಲಿ ಮೃಗಗಳನ್ನು ಜಿಂಕೆ ಕಟ್ತಾರೆ ನೋಡಿ ತೋರಿಸೋದಕ್ಕೆ. ನಾನು ಅವಳಿಗೆ ಆಟ ಸಾಮಗ್ರಿ ಆಗಿಬಿಟ್ಟೆ. ಊರ್ವಶಿ ಕೈಲಿ ನಾನು ಒಂದು ಕ್ರೀಡಾ ಸಾಮಗ್ರಿ ಆಗಿಬಿಟ್ಟೆ. ಸಪರಿಚ್ಛದ ಮಹಾತ್ಮ ನಂ ಹಿತ್ವಾ ತೃಣಮಿವೇಶ್ವರಂ. ಅವಳು ಹೇಗೆ ಹೋದ್ಲು? ಅವಳಿಗೆ ವೈರಾಗ್ಯ ಬಂತು. ಚಕ್ರವರ್ತಿ ಅವಳ ಕಾಲಿಗೆ ಬಿದ್ದರೆ ಚಕ್ರವರ್ತಿ ಭೋಗ ಬೇಡ ಅಂತ ಸಪರಿಚ್ಛದ ಮಹಾತ್ಮ ನಂ ಹಿತ್ವಾ ನನ್ನನ್ನು ಅರಮನೆಯನ್ನು ಹಾಸಿಗೆಯನ್ನು ವೈಭವವನ್ನು ಭೋಗವನ್ನು ಬಿಟ್ಟು ತೃಣಮಿವ ಇವೇ ಈಶ್ವರಂ ಜಗದೀಶ್ವರನಾದ ನನ್ನನ್ನು ಹುಲ್ಲು ಕಡ್ಡಿಗಿಂತ ಕಡೆಯಾಗಿ ಕಂಡು ಯಾಂತಿ ಸ್ತ್ರೀಯಂ ಚ ಅನ್ವಗಮಂ ನಗ್ರ ಉನ್ಮತ್ತ ಭದ್ರದನ್ನೇ. ಅನೇಕ ವರ್ಷ ಕಾಲ ಅವಳು ಹೋಗಿದ್ದು ಒಂದೇ ಕ್ಷಣ. ಇವನು ನೋಡಿ ಎಲ್ಲಿ ಹೋದ್ಲು ಎಲ್ಲಿ ಹೋದ್ಲು ಎಲ್ಲಿ ಹೋದ್ಲು ಅಂತ ಹಿಮೋತ್ ಪರ್ವತದ ಕಾಡು ಕಾಡುಗಳಲ್ಲಿ ಗುಹೆ ಗುಹೆಗಳಲ್ಲಿ ಬೆಟ್ಟ ಬೆಟ್ಟಗಳಲ್ಲಿ ನಾನು ಬೆತ್ತರೆ ನಿಂತ್ಕೊಂಡವಳನ್ನು ಹುಚ್ಚಳನ್ನಾಗಿ ಹುಚ್ಚನನ್ನಾಗಿ ಅರಸಿದನೆಲ್ಲ ಥೂ ನನ್ನ ನಡತೆಗೆ ಬೆಂಕಿ ಹಾಕಬೇಕು. ಅವಳು ಹೇಳಿದ್ಲು ಈ ಕಂಡೀಷನ್ ಬ್ರೇಕ್ ಆದರೆ ಬಿಟ್ಟು ಹೋಗ್ಬಿಡ್ತೇನೆ ಅಂತ. ಬೋಧಿತಸ್ಯಾಪಿ ದೇವಿಯಾಮೇ 16 ಶ್ಲೋಕ. ಸೂಕ್ತ ವಾಕ್ಯೇನ ದುರ್ಮತೇ. ಅವಳು ಹೇಳಿದ್ಲು ಎಚ್ಚರಿಕೆಯನ್ನು ತಪ್ಪಿದೆ. ಅಯ್ಯೋ ನಾನು ದುರ್ಮತಿಯಾಗಿಬಿಟ್ಟೆ. ಮನೋಗತೋ ಮಹಾಮೋಹೋ ನಾಪಯಾತಿ ಅಜಿತಾತ್ಮನಃ. ನಾನು ಆತ್ಮವನ್ನು ಗೆಲ್ಲಲಿಲ್ಲ ಆದ್ದರಿಂದ ನನ್ನ ಸ್ಥಿತಿ ಯಾರಿಗೂ ಬರಬಾರದು. ಅದಕ್ಕಾಗಿ 24 ಶ್ಲೋಕದಲ್ಲಿ ಪುರೂರವನ ಸಿದ್ಧಾಂತ. ತಸ್ಮಾತ್ ಸಂಗೋ ನ ಕರ್ತವ್ಯ ಸ್ತ್ರೀಷು ಸ್ತ್ರೈಣೇಶು ಚಂದ್ರಿಯೈ. ಸ್ತ್ರೀಯರಲ್ಲಿ ಯಾವನೂ ಸಂಘವನ್ನು ಮಾಡಬಾರದು. ಸ್ತ್ರೀಯರಲ್ಲಿ ಅಂತ ಯಾಕೆ ಬಂತು? ಧರ್ಮಪತ್ನಿ ಬೇಡವೇ ಆಗಿದ್ದರೆ ಧರ್ಮಪತ್ನಿ ಬೇಕು. ಅವಳಲ್ಲಿಯೂ ಕಾಮುಕನಾಗಬಾರದು. ಲೋಕಕ್ಕಾಗಿ ಸಂತಾನ ಏನು ಒಳ್ಳೆ ಮಕ್ಕಳನ್ನು ಕೊಡಬೇಕು ಕೊಡಬೇಕೇ ಹೊರತು ಸ್ತ್ರೈಣ ಸ್ತ್ರೀಗಾಗಿ ತನ್ನನ್ನು ಮಾರಿಕೊಂಡವನು ದಶರಥನಂತೆ ಕೈ ಕೈಗೆ ಮಾರಿಕೊಂಡವನು ಸ್ತ್ರೈಣ ಅಂತ ಅನ್ನಿಸ್ಕೋಬಾರದು. ವಿದುಷಾ ಚಾಪಿ ಅವಿಶ್ರದ್ಧ ಷಡ್ವರ್ಗ ಕಿಮು ಮಾದೃಶ. ವಿದ್ವಾಂಸರು ಕೂಡ ಷಡ್ವರ್ಗಗಳಿಗೆ ಯಾವುದಕ್ಕೆ ಕಾಮಕ್ರೋಧಾದಿಗಳಿಗೆ ಬಲಿಯಾಗ್ತಾರೆ ಅಂದಮೇಲೆ ನನ್ನಂಥ ಅವನ ಗತಿ ಏನು ಅಂತೇನು ಹೇಳಿದ. ಅದರಿಂದ ಇದು ಐಲಗೀತೆ. ಅಲ್ಲಿ ದಾಚೆಗೆ ಪುನಃ ಭಗವಂತ 27 ಅಧ್ಯಾಯದಲ್ಲಿ ಕರ್ಮಕಾಂಡದಲ್ಲಿ ತೊಳಲುವವರನ್ನು ದಂಡಿಸ್ತಾನೆ. ಅಲ್ಲಿಯೇ ಶೈಲಿ ದಾರುಮಯಿ ಲೋಹಿ ಬೆಳಗ್ಗೆ ಹೇಳಿದ್ವಲ್ಲ ಅದಕ್ಕೆ ಪೂರ್ವ ಬೀಟಿಕೆ ನೋಡಿ 6 ಶ್ಲೋಕ. ನಹ್ಯಂತೋ ಅನಂತಪಾರಸ್ಯ ಕರ್ಮಕಾಂಡಸ್ಯ ಚೋದ್ಧವ. ಕರ್ಮಕಾಂಡಕ್ಕೆ ಬಿದ್ರಿ ಅದಕ್ಕೆ ಮೊದಲಿಲ್ಲ ಕೊನೆ ಇಲ್ಲ. ಸುಮ್ಮನೆ ಮೂರ್ತಿ ರೂಪದಲ್ಲಿ ನನ್ನ ಧ್ಯಾನ ಮಾಡಿ ಒಳ್ಳೇದಾಗತ್ತೆ ಅಂಥೇಳಿ ಮತ್ತೆ ಭಕ್ತರ ಲಕ್ಷಣಗಳನ್ನು 28 ಅಧ್ಯಾಯದಲ್ಲಿ ಭಕ್ತ ಪ್ರಶಂಸೆಯನ್ನು ಮಾಡ್ತಾನೆ. ಅಲ್ಲಿಂದಾಚೆಗೆ ಸಾಮಾನ್ಯವಾದ ಭಾಗವತ ಧರ್ಮಗಳನ್ನು ಇನ್ನೊಂದು ರೀತಿಯಲ್ಲಿ ಸಂಕ್ಷೇಪ ಮಾಡ್ತಾನೆ. 139 29 ಇದು ತುಂಬ ಮುಖ್ಯವಾದದ್ದು. ಅದರಲ್ಲಿ 9 ಶ್ಲೋಕ ನೋಡಿ. ಕುರ್ಯಾತ್ ಸರ್ವಾಣಿ ಕರ್ಮಾಣಿ ಮದರ್ಥಂ ಶನಕೈಹಿ ಸ್ಮರನ್ನೇ. ನನ್ನನ್ನು ಚೆನ್ನಾಗಿ ಸ್ಮರಿಸಿಕೊಂಡು ಏನನ್ನು ಮಾಡಿದರೂ ನನಗಾಗಿ ಮಾಡಬೇಕು. ಮಯ್ಯರ್ಪಿತ ಮನಶ್ಚಿತ್ತೋ ಮದ್ಧರ್ಮ ಆತ್ಮ ಮನೋರಥಿ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ವಹಾಮ್ಯಹಂ ದೇಶಾನ್ ಪುಣ್ಯಾನ್ ಆಶ್ರಯೇತ. ಎಲ್ಲಿ ವಾಸ ಮಾಡಬೇಕು? ಪುಣ್ಯ ದೇಶಗಳಲ್ಲಿರಬೇಕು. ಮದ್ಭಕ್ತೈ ಸಾಧು ಭೀಷ್ಟತಾನೆ. ಸಾಧು ಸತ್ಪುರುಷರು ನನ್ನ ಭಕ್ತರು ಎಲ್ಲಿ ವಾಸ ಮಾಡ್ತಾರೆ ಆದಷ್ಟು ಅವರ ಜೊತೆಯಲ್ಲಿ ದ್ವಾರಕೆಯಂಥ ಕ್ಷೇತ್ರದಲ್ಲಿರಬೇಕು. ಮಾಮೇವ ಸರ್ವಭೂತೇಶು 12 ಶ್ಲೋಕ. ಬಹಿರಂತರ ಪಾವೃತಂ ಈ ಕ್ಷೇತ ಆತ್ಮನಿ ಚಾತ್ಮಾನು ಯಥಾ ಸ್ವಮಲಾಶಯ. ಮಾಮೇವ ಸರ್ವಭೂತೇಶು ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಕವಿ ಹಸ್ತಿನಿ ಶುನಿಚೈವ ಶುಭಾಗೇಚ ಪಂಡಿತ ಸಮದರ್ಶಿನ. 15 ಶ್ಲೋಕ.
ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದೇನೆ ಇವತ್ತು. ನರೇಶೋ ಭೀಕ್ಷ್ಣಂ ಮದ್ಭಾವಂ ಪುಂಸೋ ಭಾವಯತೋಚರಾತ್ ಸ್ಪರ್ಧಾ ಅಸೋಯ ತಿರಸ್ಕಾರಾಹ ಸಾಹಂಕಾರ ವಿಯಂತಿ. ನರೇಶೋ ಭೀಕ್ಷ್ಣಂ ಮದ್ಭಾವಂ, ಎಲ್ಲರಲ್ಲಿ ನೀನು ನನ್ನನ್ನು ಕಂಡ್ರೆ ಇನ್ನೊಬ್ಬರ ಜೊತೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ಬುದ್ಧಿ ಹೋಗ್ತದೆ, ಅಸೂಯ ಬುದ್ಧಿ ಹೋಗ್ತದೆ, ತಿರಸ್ಕಾರ ಬುದ್ಧಿ ಹೋಗುತ್ತೆ, ಅಹಂಕಾರ ಹೋಗುತ್ತೆ. ನಮ್ಮನ್ನು ನಾವೇ ಕಂಡು ನಾನು ಎಷ್ಟು ಒಳ್ಳೆಯವನು, ಎಷ್ಟು ದೊಡ್ಡವನು, ಎಂಥ ಯಾತ್ರೆ ಮಾಡಿಬಿಟ್ಟೆ, ಎಷ್ಟು ದಾನ ಧರ್ಮ ಮಾಡಿದೆ, ನಿಮ್ಮನ್ನು ಕಂಡು ನೀವೇಷ ಅವಾಸ ಅನ್ನುವುದು ಅದು ಸ್ಮಯ ಎಂಬುವ ದುರ್ಗುಣ ಅದು ಬರಬಾರದು. ವಿಸೃಜ್ಯ ಸ್ಮಯಮಾನಾನ್ ಸ್ವಾನ್ ದೃಶಂ ವ್ರೀಡಾಂ ಚ ದೈಹಿಕೀಂ ಪ್ರಣಮೇ ದಂಡವದ್ ಭೂಮೌ ಅಶ್ವಚಂಡಾಲ ಗೋಖರಂ. ನಾಯಿ ನರಿ ಕುದುರೆ ಕತ್ತೆ ಯಾವನ್ನು ನೋಡಿದರೂ ಅದರಲ್ಲಿ ಭಗವಂತ ಇದ್ದಾನೆ ಎಂಬುವಂತಹ ಭಾವ ಬರಬೇಕು. 29 ಶ್ಲೋಕ. ಅಪಿ ಉದ್ಧವತ್ವಯ ಬ್ರಹ್ಮ ಸಖೇ ಸಮವಧಾರಿತಂ. ಹೇ ಉದ್ಧವ ಸಖೇ ಸ್ನೇಹಿತನೇ, ಇಷ್ಟೊತ್ತು ನಾ ಹೇಳಿದ್ದೇನೆ ತಲೆ ಹೋಯಿತೆ. ಅಪಿ ತೇ ವಿಗತೋ ಮೋಹ, ನಿನ್ನ ಅಜ್ಞಾನ ಹೋಯಿತೆ. ಎಲ್ಲೋ ಕೇಳ್ದಾಗಿದೆಯಲ್ಲ ಅದೇ ಛಾಯೆ, ಒಂದೇ ಮೇಷ್ಟ್ರಲ್ವೇ ನೋಡಿ, ಶಿಷ್ಯರು ಬೇರೆ. ಇಷ್ಟೆಲ್ಲ ಹೇಳಿದ್ದೀನಿ, ನಿನ್ನ ಮೋಹ ಹೋಯಿತೆ, ಅಜ್ಞಾನ ಹೋಯಿತೆ. ಅಪಿ ತೇ ವಿಗತೋ ಮೋಹ ಶೋಕಶ್ಚಾಸೋ ಮನೋಭವ ನೈ ತತ್ವಯ ದಾಂಭಿಕಾಯ. ಉದ್ಧವ ಗೀತೆಯನ್ನು ಡಂಭ ಇದ್ದವರಿಗೆ ಪ್ರದರ್ಶನಾತ್ಮಕವಾಗಿ ಏನೂ ಮಾಡುವವರಿಗೆ ಹೇಳಬಾರದು. ನಾ ನಾಸ್ತಿಕಾಯ ನಾಸ್ತಿಕನಿಗೆ ಹೇಳಬಾರದು. ಶಠಾಯ ನಾನೇ ಶ್ರೇಷ್ಠ ತಲೆ ಪ್ರತಿಷ್ಠೆ ಮಾಡೋನಿಗೆ ಹೇಳಬಾರದು. ಅಶುಶ್ರೋಹೋ ಅಭಕ್ತಸ್ಯ ಅಭಕ್ತನಿಗೆ ಹೇಳಬಾರದು. ಕೇಳದೆ ಇದ್ದರು ಬನ್ನಿ ಬನ್ನಿ ಕೂತ್ಕೊಳ್ಳಿ, ನಾವು ಹೋಗಿದ್ವಲ್ಲ ದ್ವಾರಕೆಗೆ ಹೇಗಿತ್ತು ಗೊತ್ತೇನ್ರಿ, ಅಯ್ಯೋ ಉದ್ಧವ ಗೀತೆ ಅಂತ ಹೇಗಿತ್ತು, ಇಲ್ಲೇ ಬರ್ತೇನೆ ಎರಡಕ್ಕೆ ತೊಗೊಂಬರ್ತೇನೆ ಬೀಡ ಅಂಗಡೀಲಿ ಅಂತ, ಸ್ವಲ್ಪ ಕೂತ್ಕೊಳ್ರಿ ಇಲ್ಲಿ ಬೀಡ ಅಂಗಡಿಯಲ್ಲಿ ಹೋಗೋದಿಲ್ಲ ಅಂತ ಬಲಾತ್ಕಾರವಾಗಿ ಹೇಳಿದರೆ ಅವನ ತಿರಸ್ಕಾರವನ್ನು ನೋಡಿ ನಿಮಗೂ ತಿರಸ್ಕಾರ ಬರಬಹುದು, ನಿಮ್ಮ ಅನುಭವದಲ್ಲಿ ನಿಮಗೆ ಅವಿಶ್ವಾಸ ಬರಬಹುದು. ಯಾರು ಹೇಳಬೇಕು? ಬ್ರಹ್ಮಣ್ಯಾಯ ಪ್ರಿಯಾಯ ಚ ಸಾಧವೇ ಶುಚಯೇ ಬ್ರೂಯಾತೆ ಭಕ್ತಿ ಸ್ಯಾತೆ ಶೂದ್ರ ಯೋಷಿತ. ಶೂದ್ರರಿಗೂ ಭಕ್ತಿ ಬಂದರೂ ಬರ್ಬೋದು, ಶೂದ್ರ ಸ್ತ್ರೀಯರಿಗೂ ಬರ್ಬೋದು. ಅವ್ರು ಕೇಳ್ಬುದಿ ತಾವು ಹೋಗಿದ್ರಂತೆ ದ್ವಾರಕೆಗೆ, ಅದೇನೋ ಅನುಭವ ಆಯ್ತಂತೆ ಹೇಳ್ರಿ ಅಂತ ಕೇಳಿದ್ರೆ, ನಿತ್ಯ ಹೂ ತಗೊಳ್ಳೋ ಜಾಗದಲ್ಲಿ, ತುಳಸಿ ತಗೊಳ್ಳೋ ಜಾಗದಲ್ಲಿ ಯಾರೋ ಸ್ವಾಮಿ ನೀವು ದ್ವಾರಕೆಗೆ ಹೋಗಿದ್ರಂತೆ, ಏನಾದ್ರು ಚೂರು ಪ್ರಸಾದ ಸಿಕ್ಕತ್ಯಾ ಅಂತ ಕೇಳಿದರು. ಭಕ್ತಿಯಿಂದ ಕೇಳಿದವರಿಗೆ ಪ್ರಸಾದವನ್ನು ಕೊಡಿ, ಎಲ್ಲೆಲ್ಲಿ ಹೋಗಿದ್ರಿ ಅಂತ ಕೇಳಿದರೆ ನಿಮ್ಮ ಅನುಭವಗಳನ್ನು ಹೇಳಿ ಅಂತಹ ಭಕ್ತರು ಯಾವ ಜಾತಿಯವರಿದ್ದರೂ ಹೇಳಿ. ಹೇಳುವಾಗ ಅವರಿಗೆ ಹೇಳುವ ನೆಪದಲ್ಲಿ ಮತ್ತೆ ಅನುಭವ ಉಂಟಾಗುತ್ತೆ, ಕೃಷ್ಣ ಬಂದು ನಿಂತ್ಕೋತಾನೆ ನಿಮ್ಮ ಹೃದಯದಲ್ಲಿ ಬಾಯಲ್ಲಿ. ನಾಸ್ತಿಕರಿಗೆ ದಾಂಭಿಕರಿಗೆ ಇದೆಲ್ಲ ಹೇಳೋಕೆ ಹೋಗಬೇಡಿ. ಹೀಗೆಲ್ಲ ಅಪ್ಪಣೆ ಕೊಟ್ಟು, ಈ ಅಪ್ಪಣೆ ಕೊಟ್ಟು ಅಪ್ಪಣೆಯನ್ನು ಕೇಳಿಕೊಂಡು ಉದ್ಧವನ ಸ್ಥಿತಿ ಹೇಗಿರಬೇಕೀಗ ಅಂತೂ ಹೊರಡೋದು ಖಂಡಿತ. ಸ್ವಾಮಿ ಇಷ್ಟೆಲ್ಲ ಹೇಳ್ದ, ಪೋಯಿಟ್ ಹೊರಟವ ಹೋಗಿ ಬರಲಾ ಅಂತ ಕೇಳ್ದ, ಗುಳೋ ಅಂತ ಹೇಳ್ತಾನೆ. 35 ಶ್ಲೋಕ. ಸ ಏವಮಾದರ್ಶಿತ ಯೋಗ ಮಾರ್ಗ ತದಾ ಉತ್ತಮ ಶ್ಲೋಕ ವಚೋ ಅನುಶಮ್ಯ. ಉತ್ತಮ ಶ್ಲೋಕನಾದ ಕೃಷ್ಣ ಹೀಗೆಲ್ಲ ಯೋಗ ಮಾರ್ಗವನ್ನು ಹೇಳಿದ ಮೇಲೆ, ಬದ್ಧಾಂಜಲಿ ಪ್ರೀತಿಯ ಉಪರುದ್ಧ ಕಂಠ, ಕೈ ಮುಕ್ಕೊಂಡಿದ್ದಾನೆ ಪ್ರೀತಿಯಿಂದ, ಕಂಠ ಬಿಗಿದು ಬಂದಿತು ಮಾತಾಡೋಕೆ ಬರಲಿಲ್ಲ. ನಕಿಂಚಿದೂಚೆ ಅಷ್ಟು ಪರಿಪ್ಲುತಾಕ್ಷ, ಕಣ್ಣಲ್ಲಿ ನೀರು ತುಂಬಿಕೊಂಡಿತು, ಏನು ಹೇಳೋ ತೋರಲಿಲ್ಲ ಅವನಿಗೆ. ಏನಾದ್ರು ಹೇಳಯ್ಯ ನಾ ಹೋಗಿ ಬರ್ತಾ ಇದ್ದೇನೆ, ಲೇ ಕೊಡೆ ನಾನು ಇಷ್ಟೆಲ್ಲ ಮೆಸೇಜ್ ಕೊಟ್ಟಿದ್ದೇನೆ ಉದ್ಧವ, ಒಂದು ಮಾತಾಡೋಲ್ವ ನನ್ನ ಜೊತೆಯಲ್ಲಿ, ಕೋಪನ ಹೊಟ್ಟುಬಿಟ್ಟೆ ಅಂತ ಕೋಪನ, ಬೇಜಾರೇನೋ, ಏನಾರು ಹೇಳೋ. ಅದಕ್ಕೆ ಉದ್ಧವ ಹೇಳ್ತಾನೆ, ವಿದ್ರಾವಿತೋ ಮೋಹ ಮದಾಂಧಕಾರ. ಮೋಹ ಮದ ಎಂಬ ಅಂಧಕಾರ ನನ್ನ ಹೃದಯದಲ್ಲಿದ್ದು ತೊಳೆದು ಹೋಯಿತು. ಅರ್ಜುನ ಏನು ಹೇಳಿದ? ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಆಶ್ರಿತೋಮೇ ತವ ಸನ್ನಿಧಾನಾತೆ. ನಿನ್ನಲ್ಲಿ ಆಶ್ರಿತನಾದ ನನಗೆ ನಿನ್ನ ಸನ್ನಿಧಿಯಿಂದ ಮೋಹ ಹೊರಟು ಹೋಯಿತು. ವಿಭಾವಸೋಹೋ ಕಿನ್ನು ಸಮೀಪಕಸ್ಯ ಶೀತಂತಮೋ. ಬೆಂಕಿ ಕಾಯಿಸ್ಕೊಳ್ಳೋಕೆ ಬೆಂಕಿ ಪಕ್ಕದಲ್ಲಿ ಕೂತಿದ್ದವನಿಗೆ ಹಿಮದ ಭಯ ಇರ್ತದೆ ನೋಡಿ, ಚಳಿ ಭಯ. ಬೆಂಕಿ ಇದ್ದಲ್ಲಿ ಚಳಿ ಇರೋದಿಲ್ಲ, ಅದೇ ರೀತಿಯಲ್ಲಿ. ಆದ್ದರಿಂದ ನೀನು ಇದು ನಮಸ್ಕಾರ ಮಾಡ್ತೇನೆ ಪ್ರಭು ಕೊನೆಯದಾಗಿ ಅಂತ, ಇದು ಲಾಸ್ಟ್ ಫೇರ್ವೆಲ್. ಆ ಶ್ಲೋಕ ಆಗಿದೆ 40 ಶ್ಲೋಕ. ಎಲ್ಲರ ಜೊತೆಯಲ್ಲಿ ಹೇಳಿ, ನಮೋಸ್ತುತೆ ಮಹಾಯೋಗಿನ್ನೇ
ಪ್ರಪನ್ನ ಮನುಷ್ಯಾಧಿಮಾಂ ಯಥಾ ತ್ವಚ್ಚರಣಾಂಬೋಜೆ ರತಿ ಸ್ಯಾತ್ ಅನಪಾಯಿನಿ. ಏನಿದ್ರ ಅರ್ಥ? ಹೇ ಮಹಾಯೋಗೀಶ್ವರ, ನಿನಗೆ ನಮಸ್ಕಾರ. ನಾನು ನಿನ್ನಲ್ಲಿ ಪ್ರಪನ್ನ, ನೀ ಹೇಳಿದಂತೆ ಕೇಳಬೇಕು. ನಾ ಬಿಟ್ಟು ಹೋಗ್ತೇನೆ, ಕೂತ್ಕೊಂಡ್ರು ಕೂತ್ಕೋಬೇಕು. ಆದರೆ ನನಗೆ ಒಂದು ಅಪ್ಪಣೆಯನ್ನು ಕೊಡು, ಒಂದು ವರವನ್ನು ಕೊಡು. ಏನು? ಯಥಾ ತ್ವಚ್ಚರಣಾಂಬೋಜೆ ರತಿ ಸ್ಯಾತ್ ಅನಪಾಯಿನಿ. ನಿನ್ನ ಪಾದದಲ್ಲಿ ನನ್ನ ಮನಸ್ಸು, ನನ್ನ ಭಕ್ತಿ ಎಂಬುದು ಸರ್ವದಾ ಇರುವಂತೆ, ಬಿಟ್ಟು ಅಗಲದೇ ಇರುವಂತೆ ಅನುಗ್ರಹ ಮಾಡು ಎಂದು ಇದೆಲ್ಲೋ ಕೇಳಿದಾಗಿದೆಯಲ್ಲ. ಹೇಳಮ್ಮ. ಹಾ, ಅವಳಿಗೆ ಆ ಶ್ಲೋಕ ತುಂಬ ಇಷ್ಟ. ಹೇಳಮ್ಮ. ಯಾ ಪ್ರೀತಿರ ವಿವೇಕಾನಾಂ ವಿಷಯೇಶ್ವನಪಾಯಿನಿ. ದುಶ್ಚಟ ಹಿಡಿದವನಿಗೆ ಚಟವನ್ನು ಹೇಗೆ ಬಿಡುವುದಕ್ಕಾಗೋದಿಲ್ವೋ ಹಾಗೆ ನನಗೆ ಅಚ್ಯುತ ಪ್ರೀತಿ ಅಚ್ಯುತಸ್ತು ಸದಾ ತ್ವಯಿ ತ್ವಾಮನುಸ್ಮರತಾಂ ನಿತ್ಯಂ. ನಿನ್ನನ್ನು ಅನುಸ್ಮರಣೆ ಮಾಡುವ ನನಗೆ ನಿನ್ನಲ್ಲಿ ಹೇ ಅಚ್ಯುತ ನಿನ್ನ ಪಾದದಲ್ಲಿ ನಾನು ಮಾಡತಕ್ಕ ಭಕ್ತಿಯು ಅಚ್ಯುತವಾಗಿರಲಿ, ಶಾಶ್ವತವಾಗಿರಲಿ. ಇದಕ್ಕಿಂತ ಏನು ಕೇಳ್ತೀರಿ? ಇದನ್ನು ಕೇಳಿ ಭಗವಂತನ ಕಣ್ಣಲ್ಲಿ ನೀರು ಬಂದಿರಬೇಕು. ಸಯೇ ಮುಕ್ತೋ ಹರಿಮೇಧಸೋದ್ಧವ ಪ್ರದಕ್ಷಿಣಂ ತಂ ಪರಿಸಜ್ಜ ಪಾದಯೋ. ಹೊರಟ್ಯಾ ಕೃಷ್ಣ ಅಂತ ಕೊನೆಯಲ್ಲಿ ಕೃಷ್ಣನಿಗೆ ಪ್ರದಕ್ಷಿಣೆ ಮಾಡ್ತಾನೆ. ಶಿರೋ ನಿಧಾಯ ಅಷ್ಟು ಕಲಾಭಿ ಆರ್ದ್ರಧೀಹಿ ನಶಿಂಚತ್ ದ್ವಂದ್ವ ಪರೋಪ್ಯಪಕ್ರಮೇ. ಕೃಷ್ಣನ ಪಾದಗಳಲ್ಲಿ ತಲೆಯನ್ನಿಟ್ಟು ಗೊಳೋ ಅಂತ ಅಳ್ತಾಳ್ತಾ ಅಪಕ್ರಮೆ ಹೊರಟು ಬಿಟ್ಟ. ಆ ಕಡೆಗೆ ಹೋಗಿ ಬರ್ತೇನೆ, ಹಿಂತಿರುಗಿ ನೋಡಲಿಲ್ಲ. ಮತ್ತೆ ಅದು ಭಗವಂತನಿಗೂ ಕಷ್ಟ, ಇವನಿಗೂ ಕಷ್ಟ. ಅಗಲಿಕೆ ಅನ್ನೋದು ಎಷ್ಟು ಕಷ್ಟ ಇರುತ್ತೆ. ಎಲ್ಲ ದ್ವಾರಕೆಯಿಂದ ಸುಖವಾಗಿ ಹೋಗ್ತೀರಾ? ಹಾ, ಹೋಗೋದು ಸುಖವಾಗಿದೆಯೇ? ಅಗಲಿಕೆ ಅನ್ನೋದು ಯಾವತ್ತೂ ಕಷ್ಟ. ಉದ್ಧವನ ಮನಸ್ಸಿನಲ್ಲಿ ಕೃಷ್ಣನ ಬಿಟ್ಟು ಹೋಗ್ತಾ ಇದ್ದನಾದರೆ ಆಜ್ಞಾ ಉಲ್ಲಂಘನೆ ಮಾಡಬಾರದು. ಕೃಷ್ಣನ ಮನಸ್ಸಿನಲ್ಲಿ ಲೋಕವನ್ನೇ ಮುಗಿಸಬೇಕಾಗಿದೆ, ಇವನನ್ನು ಕಳಿಸುವುದು ದೊಡ್ಡ ಕಷ್ಟ. ರಾಮಾಯಣದಲ್ಲಿ ಅರಣ್ಯಕ್ಕೆ ಪ್ರಭು ಹೊರಟ ಸಂದರ್ಭ ನೆನಪಾಗುತ್ತೆ. ಅದಕ್ಕೆ ಮೇಲೆ ಉದ್ಧವ ಹೇಳಿದ, ಸುದುಸ್ತ್ಯಜ ಸ್ನೇಹ ವಿಯೋಗ ಕಾತರ ನ ಶಕ್ನುವನ್ನೀತಂ ಪರಿಹಾತು ಮಾತುರ. ಉದ್ಧವನ ಸ್ಥಿತಿ ಶುಕಾಚಾರ್ಯರ ವರ್ಣನೆ ಇದು. ಸುದುಸ್ತ್ಯಜ ಸ್ನೇಹ ವಿಯೋಗ ಕಾತರ. ಇದು ಅಪಾತ್ರವಲ್ಲ, ಪ್ರೇಮಕ್ಕೆ ಪಾತ್ರವಾದ ವಸ್ತು ಭಗವಂತ ಕೃಷ್ಣ. ಅದು ಸ್ನೇಹ ವಿಯೋಗ ಕಾತರ, ಬಿಟ್ಟು ಹೋಗಬೇಕಾದ್ದು ಅತ್ಯಂತ ಕಠಿಣವಾದದ್ದು. ನ ಶಕ್ನುವನ್ನೀ ತಂ ಪರಿಹಾತು ಮಾತುರ ಕೃಚ್ಛ್ರಂ ಯಯೋ ಮೂರ್ಧನಿ ಭರ್ತೃಪಾದಿಕೆ. ಸ್ವಾಮಿ ಪಾದುಕೆಗಳನ್ನೇ ನೋಡ್ತಾ ನಿಂತುಕೊಂಡ. ಅದು ಬೇಕಾ ನಿನಗೆ ಅಂತ ಸ್ವಾಮಿ ಪಾದುಕೆಗಳನ್ನು ಅನುಗ್ರಹ ಮಾಡಿದ. ಭರತಾಳಿವಾರಿಗೆ ಪಾದುಕೆ ಕೊಟ್ಟ ಹಾಗೆ. ಆಮೇಲೆ ಮುಂದೆ ಅದನ್ನು ತಗೊಂಡೋಗಿ ಬದ್ರೀಲಿ ಪ್ರತಿಷ್ಠೆ ಮಾಡು. ಬಾಯಿಲಿ ಭಾಗವತದಲ್ಲಿ ಒಂದೊಂದು ಅಕ್ಷರದಲ್ಲಿ ನಾನು ಇರ್ತೇನೆ ಹೋಗು ಅಂತ. ಅವನು ಕೇಳಲಿಲ್ಲ, ಪಾಪ. ವರವನ್ನು ಕೊಡ್ತಾನೆ ಭಗವಂತ. ಎಷ್ಟು ಬಹಳ ಹೃದಯ ಅಪಹಾರ ಮಾಡುತ್ತೆ. ಕೃಚ್ಛ್ರಂಯಯೌ ಮೂರ್ಧನಿ ಭರ್ತೃಪಾದಿಕೆ ಬಿಭ್ರನ್ನಿ. ತನ್ನ ಯಜಮಾನನಾದ ಕೃಷ್ಣನ ಪಾದಿಕೆಯನ್ನು ಬಿಭ್ರನ್ನ ತಲೆ ಮೇಲೆ ಧರಿಸಿಕೊಂಡು ನಮಸ್ಕೃತ್ಯ ಯೋ ಪುನಃ ಹೊರಟ. ಅಂದರೆ ಏನರ್ಥ? ಎಷ್ಟು ಸಲ ಹೋಗ್ತಾರೆ ಹೋಗೋರು? ಅಯ್ಯೋ, ಏನು ಚಿತ್ರ ಕೊಟ್ಟಿದ್ದಾರ್ರಿ. ತಲೆ ಮೇಲೆ ಪಾತಿಗೆ ತಗೊಂಡು ನಾಲ್ಕು ಹೆಜ್ಜೆ ಇಟ್ಟ, ವಾಪಸ್ ಬಂದ. ಕೃಷ್ಣ, ನಾನು ಹೇಗೋ ಹೋಗಲಿ, ಉಳೋ ಅಂತತ್ತ. ಅಳಿಬೇಡ, ಹೋಗು. ಇನ್ನೊಂದು ಎಂಟು ಹೆಜ್ಜೆ ಹೋದ. ಪ್ರಭು, ನಾ ಹೋಗಲಾರೆ ಗುಳೋ ಅಂತ ಹೇಳ್ತಾನೆ. ಇವನು ನೋಡ್ತಾಳೆ ನಿಂತಿದ್ದಾನೆ, ಇವನು ಹೋಗೋಕೆ ಮನಸ್ಸಿದೆಯಾ ಇಲ್ವೇ ಅಂತ. ಅಲ್ಲಷ್ಟು ಹೋಗ್ತಾನೆ, ಬರ್ತಾನೆ. ಬಂದು ಕೂಸ್, ನನ್ನ ಕೈಲಾಗೋಲ್ಲಪ್ಪ ನೀನು ಬಿಟ್ಟು ಹೋಗೋದಕ್ಕೆ. ಕೃಷ್ಣ, ಹೋಗ್ಲಾರೆ ಕಾಣೋ. ಸಮಾಧಾನ ಮಾಡ್ಕೋ, ನನ್ನ ಅಪ್ಪಣೆ, ಹೋಗಲೇಬೇಕು ಅಂತ ಹೇಳಿ ಅವನನ್ನು ಕಳಿಸಿದ್ದಾನೆ. ಅಲ್ಲಿಂದ ಆಚನ ಕಥೆ ಏನು ಹೇಳಿ ನಿಮಗೆ ನಾನು. ಈ ದಿವ್ಯ ಕಥೆಯನ್ನು ಯಯೇತದ ಆನಂದ ಸಮುದ್ರ ಸಂಭೃತಂ. ಆನಂದ ಸಮುದ್ರ ಮಥನದಿಂದ ಬಂದದ್ದು ಈ ಕಥೆ. ಜ್ಞಾನಾಮೃತಂ ಭಾಗವತಾಯ ಭಾಷಿತಂ. ಉದ್ಧವಿ ಗೀತೆಗೆ ಶಾಬಾಸ್ ಕೊಡ್ತಾರೆ. ಇದು ದೇವಾಸುರ ಅವರಿಬ್ಬರು ಕೂಡಿಕೊಂಡು ಅಮೃತ ಮಥನ ಮಾಡಿದರಲ್ಲ, ಆ ಅಮೃತ ಅಲ್ಲ, ಕ್ಷೀರ ಸಮುದ್ರಕ್ಕಿಂತ ಹೆಚ್ಚಾದದ್ದು ಇದು.
ಕ್ಷೀರ ಸಮುದ್ರದಲ್ಲಿದ್ದ ಅಮೃತ ಏನಾಯಿತು? ಅಸುರರಿಗೆ ದಕ್ಕಲಿಲ್ಲ. ದೇವತೆಗಳಿಗೆ ಬಹಳ ಅಂದರೆ ಆಯುಷ್ಯ ವೃದ್ಧಿ ಮಾಡಿತು. ದೇವತೆಗಳು ಆನಂದಪಟ್ಟರೆ ದೇವತೆಗಳಿಗೆ ಭಾಗವತ ಸಿಕ್ಕಿತೆ. ಸಿಕ್ಕಲಿಲ್ಲ, ಅವ್ರಿಗೆ ಸಿಕ್ಕದೆ ಇದ್ದದ್ದು ನಿಮಗೆ ಸಿಕ್ಕಿದೆ, ನಮಗೆ ಸಿಕ್ಕಿದೆ. ಎಲ್ಲಿ? ಕೃಷ್ಣಕ್ಷೇತ್ರದಲ್ಲಿ. ಇದೇದ ಆನಂದ ಸಮುದ್ರ ಸಂಭೃತಂ ಜ್ಞಾನಾಮೃತಂ ಭಾಗವತಾಯ ಭಾಷಿತಂ. ಭಾಗವತೋತ್ತಮನಿಗೆ ಹೇಳಿದ್ದು ಕೃಷ್ಣೇನ ಯೋಗೇಶ್ವರ ಸೇವಿತಾಂಘ್ರಿಣ. ಕೃಷ್ಣನ ಪಾದಗಳನ್ನು ಸೇವೆ ಮಾಡಿ ಪಡ್ಕೊಂಡ ಅವನು ಸಂಶ್ರದ್ಧೆಯ ಸೇವ್ಯ ಜಗಾದ ವಿಮುಚ್ಚತೆ. ಯಾವನು ಶ್ರದ್ಧೆಯಿಂದ ಸಚ್ಛ್ರದ್ಧೆಯಿಂದ ಸೇವಿಸ್ತಾನೆಯೋ ಅವನು ಈ ಜಗತ್ತಿನಿಂದ ಸುಖದಲ್ಲಿ ಸುಖವಾಗಿ ಬಿಡುಗಡೆಯನ್ನು ಹೊಂದುತ್ತಾನೆ. ಭವಭಯಮಪಹಂತಂ ಜ್ಞಾನ ವಿಜ್ಞಾನ ಸಾರಂ ನಿಗಮಕೃತ ಉಪಚಕ್ರೇ ಭೃಂಗವದ್ವೇದ ಸಾರಂ ಅಮೃತ ಮುದತಿ ತಶ್ಚಾಪಾಯ ಭೃತ್ಯವರ್ಗ್ಯಾನ್ ಪುರುಷ ಋಷಭ ಮಾಧ್ಯಂ ಕೃಷ್ಣ ಸಂಜ್ಞಂ ನತೋಸ್ಮಿ. ಕೃಷ್ಣನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಅದಾದ ಮೇಲೆ ಶುಕಾಚಾರ್ಯರು ಕಥೆಯನ್ನು ಇನ್ನಷ್ಟು ಮುಂದಕ್ಕೆ ಬೆಳೆಸ್ತಾರೆ. ಅವರಿಗೆಷ್ಟು ಕಷ್ಟ, ಉದ್ಧವ ಹೊರಟ, ಉದ್ಧವ ಹೊರಟ ಮೇಲೆ ಕಥೆ ಇವರು ಪೂರ್ತಿ ಮಾಡಬೇಕು. ಶುಕಾಚಾರ್ಯರು ಅವರು ಕೂತಿರೋದಲ್ಲಿ ಎರಡು ಗಂಗೆ ಸೀಳುಗಳ ಮಧ್ಯೆ ಕೂತ್ಕೊಂಡು ಪರೀಕ್ಷಿತ್ ರಾಜನಿಗೆ ಈ ದಿವ್ಯ ಕಥೆಯನ್ನು ಅನುವಾದ ಮಾಡ್ತಾ ಇದ್ದವರು. ಏಳನೇ ದಿವಸ ಶ್ರವಣ ಮುಗಿದ ನಂತರ ಎದ್ದು ಹೊರಟರು. ಹೊರಡೋಕ್ಕೆ ಮುಂಚೆ ಕೃಷ್ಣಾವತಾರ ಮುಗಿದ ಕತೆ ಒಂದು ಹೇಳಬೇಕಲ್ಲ, ಅದನ್ನು ಅವಾಯ್ಡ್ ಮಾಡ್ತಾ ಇದ್ದೆ ನಾನು ಬೇಕಂತ. ಆ ಕತೆ ಹಾಗೆ ಹೇಳಲಿ ನಾನು, ಕೃಷ್ಣಾವತಾರ ಮುಗಿದ ಕಥೆಯನ್ನು ಅಲ್ಲೇ ಹೇಳಿದ್ದೀನಿ, ಅಲ್ಲೇ ಕೇಳಿಕೊಳ್ಳಿ. ಎಲ್ಲಿಂದ ಆರಂಭ ಆಯಿತು? ದುರ್ವಾಸರ ಶಾಪದಿಂದ ಆರಂಭವಾಯಿತು ಕತೆ. ಅದು ಮುಂದೆ ಹನ್ನೆರಡನೇ ಸ್ಕಂದದಲ್ಲಿ ವಿವರಿಸ್ತಾರೆ. ನಾವು ಅದನ್ನು ಹೇಳಿ ಮಂಗಳ ಮಾಡಬೇಕಾದ್ದರಿಂದ ಉದ್ಧವ ಈ ಕಡೆ ಹೊರಟ. ಸ್ವಾಮಿಯಲ್ಲಿ ಕೂತ, ಎಲ್ಲರಿಗೆ ಅಪ್ಣೆ ಮಾಡಿದ್ದ ಪಿಂಡಾರ ಕ್ಷೇತ್ರಕ್ಕೆ ಹೋಗಿ ಅಂತ. ಅವರಲ್ಲಿ ಹೋದರೂ ಕಾಮಕ್ರೋಧ ದ್ವೇಷ ಲೋಭಗಳನ್ನು ಹೊತ್ಕೊಂಡು ಹೋದರು, ಶಸ್ತ್ರಗಳನ್ನು ಹೊತ್ಕೊಂಡು ಹೋದರು, ಹೆಂಡದ ಕಡೆಗೆ ಹೊತ್ಕೊಂಡು ಹೋದರು. ಸೋಮನಾಥ ಕ್ಷೇತ್ರಕ್ಕೆ ಹೋಗಿ ಪರಸ್ಪರ ಹೊಡೆದಾಡಿದರು, ಬಡಿದಾಡಿದರು, ಸತ್ರು. ಏನು ಹೇಳಿ ಕಥೆಯನ್ನು? ದ್ವಾರಕೆ ಮುಳುಗಿತು. ಕೊನೆಯಲ್ಲಿ ಸ್ವಾಮಿ ಇದನ್ನೆಲ್ಲ ನೋಡಿದ, ನಿರ್ವಿಣ್ಣ ಚಿತ್ತನಾಗಿ ನೋಡಲಿಲ್ಲ. ಭೂಭಾರ ಇಳಿಸಬೇಕಾಗಿತ್ತು, ಸದ್ಯ ಅದೊಂದು ಕೆಲಸ ಆಯ್ತಲ್ಲ ಅಂಥೇಳಿ ತಾನೂ ಹೋಗಬೇಕಲ್ಲ. ಬಲರಾಮನನ್ನು ಕರೆದ, ನೀವು ಮೊದಲು ಹೋಗು, ಬಲರಾಮ ಪ್ರವೇಶ ಮಾಡಿದ ಗುಹೆಯನ್ನು ನೋಡಿದ್ದೀರಿ ನೀವೆಲ್ಲ. ಅದಾದ ನಂತರ ಸ್ವಾಮಿ ಎಡಗಾಲ ಮೇಲೆ ಬಲಗಾಲನ್ನು ಹಾಕ್ಕೊಂಡು ಬೋಧಿ ವೃಕ್ಷ ಅಶ್ವತ್ಥ ವೃಕ್ಷದ ಕಡೆಗೆ ಕೂತ್ಕೊಂಡಾಗ ಒಬ್ಬ ಬೇಡರವನು ಬಂದು ದೂರದಿಂದ ನೋಡಿ ಬಹಳ ಮೋಹಕವಾಗಿ ಯಾವುದೋ ಒಂದು ಗಿಣಿ ಕಂಡ ಕಾಣಿಸ್ತಾ ಇದೆಯಲ್ಲ ಅಂತ ಆ ಪಾದದ ಮೇಲೆ ಹೆಬ್ಬೆರಳಿನ ಮೇಲೆ ಬಾಣಪ್ರಯೋಗ ಮಾಡಿದ. ಅದನ್ನೆಲ್ಲ ಮಾಡಿಕೊಂಡು ಸ್ವಾಮಿ ಅವತಾರವನ್ನು ಸಮಾಪ್ತಿ ಮಾಡ್ತಾನೆ. ಅವನು ಬಂದು ಹೆದರಿ, ಅಯ್ಯೋ ಯಾವುದೋ ಪಕ್ಷಿ ಅಂತ ತಿಳ್ಕೊಂಡು ನಾ ಬಾಣ ಬಿಟ್ಬಿಟ್ನಲ್ಲ, ನಾನು ಕ್ಷಮಿಸು ಅಂತ ಕೇಳಿದಾಗ ಅದಕ್ಕೆ ಭಗವಂತ ಹೇಳ್ತಾನೆ, ನೀ ಹೆದರಬೇಡ, ನನ್ನ ಸಂಕಲ್ಪದಂತೆಯೇ ಮಾಡಿದ್ದೀಯೇ. ಅದು ಇಲ್ಲೇ ಬರುತ್ತೆ 39ನೇ ಶ್ಲೋಕ 30ನೇ ಅಧ್ಯಾಯದಲ್ಲಿ. ಮಾ ಭೈರ್ಜರೇ ತ್ವಮುತ್ತಿಷ್ಠ ಕಾಮಯೇಷ ಕೃತೋ ಹಿಮೇ. ನನ್ನ ಇಷ್ಟದಂತೆ ನೀನು ಮಾಡಿದ್ದೀಯೇ, ನಿನ್ನ ಇಚ್ಛೆಯಂತೆ ನೀನು ಬಾಣ ಬಿಡಲಿಲ್ಲ. ಯಾಹಿ ತ್ವಮ್ಮದನ ಜ್ಞಾತಃ ಸ್ವರ್ಗಂ ಸುಕೃತಿನ ಅಂಪದಂ. ಕೃಷ್ಣನ ಪಾದಕ್ಕೆ ಬಾಣ ಬಿಟ್ಟವನಿಗೆ ಸುಕೃತ ಮಾಡಿದವರು ಮೋಕ್ಷ ಅಲ್ಲ, ಸುಕೃತ ಮಾಡಿದವರು ಸಿಕ್ತಕ್ಕಂಥ ಒಳ್ಳೆಯ ಲೋಕಕ್ಕೆ ಹೋಗು. ಇತ್ಯಾದಿಷ್ಟೋ ಭಗವತ ಕೃಷ್ಣೇನ ಇಚ್ಛಾ ಶರೀರಿಣ. ಅವನು 3 ಸಲ ಪ್ರದಕ್ಷಿಣೆ ಮಾಡಿತ್ತೆ. ಪರಿಕ್ರಮಂ ತಮ್ಮತ್ವ ವಿಮಾನೇನ ದಿವಂ ಜಯವು. ಅವನು ದಿವ್ಯ ವಿಮಾನದಲ್ಲಿ ಹೋದ. ಕೃಷ್ಣನ ಪಾದಕ್ಕೆ ಬಾಣ ಬಿಟ್ಟವನಿಗೆ ಈ ಗತಿ. ಹಾಗಿದ್ರೆ ನಾವೆಲ್ಲ ದಿವಸವೂ ಕೃಷ್ಣನ ಪಾದಕ್ಕೆ ಬಾಣ ಬಿಡ್ತಾ ಇರಬೇಕು ಅಂತ ಅರ್ಥವಲ್ಲ. ದಾರುಕ ಕೃಷ್ಣ ಪದವಿ ಮನ್ವಿಚ್ಛನ್ ದ್ವಾರಕೆಯಿಂದ ದಾರುಕ ಬಂದ ಕೃಷ್ಣ ಸಾರಥಿ, ಇಷ್ಟೊತ್ತಾಯ್ತು ಕಾಣಲಿಲ್ಲವಲ್ಲ ಅಂತ. ಎಲ್ಲಿ ಗಾಳಿಯಲ್ಲಿ ತುಳಸಿ ವಾಸನೆ ಬಂತು ಅದನ್ನು ಹುಡ್ಕೊಂಡು ಬಂದ. ಕೃಷ್ಣ ಇದ್ದಾನೆ, ಜಾಗ ಹೇಳೋರು ಯಾರು? ಎಲ್ಲ ಸಾಲಾಗಿ ಹೆಣಗಳು ಬಿದ್ದಿವೆ, ಲಕ್ಷಾಂತರ ಹೆಣಗಳು. ಅಷ್ಟು ಹೆಣಗಳ ದುರ್ವಾಸನೆ ಮಧ್ಯದಲ್ಲಿ ತುಳಸಿ ಕಂಪು ಕೃಷ್ಣನ ಕೊರಳಲ್ಲಿದ್ದದ್ದು ಕೊನೆಯ ದಿವಸದ ತನಕ ಅದು ಇವನು ಮನಸ್ಸಿಗೆ ಮುಟ್ಟಿ ಇಲ್ಲಿದ್ದಾನೆ ಅಂತ ಬಂದು ಅಲ್ಲಿಂದ ಮುಂದಕ್ಕೆ ಹೋಗು, ನೀವು ಸಮಾಚಾರ ಕೊಡು ಹಸ್ತಿನಾವತಿಗೆ, ಅರ್ಜುನ ಕರ್ಕೊಂಬ ಅಂಥೇಳಿ ಕಳಿಸೋದು ಮಾಡೋದು ಇದೆಲ್ಲ ಘೋರವಾದ ಕತೆ. ಅವತಾರ ಸಮಾಪ್ತಿಯಾಯಿತು. ಅವತಾರ ಸಮಾಪ್ತಿ ಕಾಲದಲ್ಲಿ ಮೇಲಿನಿಂದ ಪುಷ್ಪವೃಷ್ಟಿಯಾಯಿತು. ಸ್ವಾಮಿಯ ಶಿರಸ್ಸಿನಲ್ಲಿ
ಸಂಯೋಜ್ಯಾತ್ಮನಿ ಚಾತ್ಮಾನಂ ಪದ್ಮನೇತ್ರೇ ನಿಮೀಲಯತಿ. 31ನೇ ಸರ್ಗ 5ನೇ ಶ್ಲೋಕ. ಲೋಕಾಭಿರಾಮಂ ಸ್ವತನುಂ ಧಾರಣಾಧ್ಯಾನ ಮಂಗಳಂ. ಭಕ್ತರಿಗೆ ಧಾರಣ ಮಾಡುವುದಕ್ಕೆ, ಧ್ಯಾನ ಮಾಡುವುದಕ್ಕೆ ಪರಮ ಮಂಗಳವಾದ ತನ್ನ ದಿವ್ಯ ಮೂರ್ತಿಯನ್ನು ಯೋಗ ಧಾರಣೆಯ ಆಗ್ನೇಯ ಅದಗ್ಧ್ವಾ ಧಾಮಾವಿಷತೆ ಸ್ವಕಂ. ಇತರರಿಗೆ ಸಂಸ್ಕಾರ ಮಾಡಬೇಕಾದ್ರೆ ಅಗ್ನಿಯಿಂದ ಮಾಡ್ತಾರಲ್ಲ, ಆ ರೀತಿ ಮಾಡಿಸಿಕೊಳ್ಳದೆ ತನ್ನಷ್ಟಕ್ಕೆ ತಾನು ತನ್ನ ಧಾಮಕ್ಕೆ ಹೊರಟುಬಿಟ್ಟ. ದಿವಿದೊಂದು ಭಯೋ ನೇದುಹು ಪೇತುಹು ಸುಮನಸಶ್ಚ ಖಾತ್. ಆಕಾಶದಿಂದ ದೇವದೊಂದುವೆಗಳು ಮೊಳಗಿದವು, ಪುಷ್ಪವೃಷ್ಟಿಯಾಯಿತು. 16 ವರ್ಷದ ಬಾಲಕ ಇದ್ದ ಹಾಗೆ ಸ್ವಾಮಿ ನೀಲಮೇಘ ಶ್ಯಾಮ ಹಾಗೆಯೇ ಅವತಾರವನ್ನು ಮುಗಿಸಿದ್ದಾನೆ. ಸತ್ಯಂ ಧರ್ಮೋ ಧೃತಿ ಭೂಮೇ ಕೀರ್ತಿ ಶ್ರೀಶ ಅನುತಮಯು. ಆ ಕ್ಷಣದಲ್ಲಿ ಕೃಷ್ಣನ ನೆಪದಲ್ಲಿ ದ್ವಾಪರಯುಗದ ಕೊನೆಯಲ್ಲಿಯೂ ನೆಲೆಸಿದ್ದ ಅವನ ಪತ್ನಿ ಸ್ವರೂಪರಾದ ಕೆಲವು ಗುಣಗಳು, ಗುಣದೇವತೆಗಳು, ಸತ್ಯವು, ಧರ್ಮವು, ಧೈರ್ಯವು, ಕೀರ್ತಿಯು, ಲಕ್ಷ್ಮಿಯು, ಶ್ರೀದೇವಿಯು ಎಲ್ಲವೂ ಕೃಷ್ಣನ ಜೊತೆಯಲ್ಲಿ ಹೊರಟರು ಅಂದರೆ ಕಲಿಯುಗ ಪ್ರಾರಂಭವಾಯಿತು. ಆದ್ದರಿಂದ ಇಂಥ ಸ್ವಾಮಿ ಅವತಾರ ಮುಗಿದೋಯಿತು. ಆದರೆ ಇದು ಮಂಗಳವಾದದ್ದೇ ಎಂಬುದಾಗಿ ಫಲಶ್ರುತಿ ಹೇಳ್ತಾರೆ. ಯಯೇತಾಂ ಪ್ರಾತರುತ್ಥಾಯ 14ನೇ ಶ್ಲೋಕ. ಕೃಷ್ಣಾವತಾರ ಮುಗಿದ ಕಥೆ ಬೆಳಗ್ಗೆ ಓದಬೇಕಂತೆ. ಈ 11ನೇ ಸ್ಕಂದವನ್ನೇ ಪೂರ್ತಿ ಓದಬೇಕಾಗಿ ನೋಡಿದರೆ ಕೊನೆ ಪಕ್ಷ ಕೃಷ್ಣಾವತಾರ ಮುಗಿದದ್ದನ್ನು ಅಮಂಗಳ ಅಂತ ತಿಳ್ಕೊಳ್ಳದೆ ಯಯೇತಾಂ ಪ್ರಾತರುತ್ಥಾಯ ಕೃಷ್ಣಸ್ಯ ಪದವೀಂ ಪರಾಂ ಪ್ರಯತಃ ಕೀರ್ತಯೇತಿ. ಪ್ರಯತಃ ಅಂದರೆ ನಿಯಮದಿಂದ ಮನಸ್ಸು ಶುದ್ಧವಾಗಿಟ್ಟುಕೊಂಡು ಮಡಿಯಲ್ಲಿ ಯಾವನು ಕೀರ್ತಿ ಮಾಡ್ತಾನೆಯೋ, ಇನ್ನೊಬ್ಬರಿಗೆ ಹೇಳ್ತಾನೆಯೋ, ಭಕ್ತ್ಯ ತಾಮೇವ ಆಪ್ನೋತಿ ಅನುತ್ತಮ. ಅವನು ತನ್ನ ಜನ್ಮದ ಕೊನೆಯಲ್ಲಿ ಕೃಷ್ಣನನ್ನೇ ಸೇರ್ತಾನೆ. ದಾರುಕೋ ದ್ವಾರಕಾಮೇತ್ಯ ವಸುದೇವೋಗ್ರಸೇನೆಯೋ ಹೋಪತಿತ್ವ. ಮುಂದಿನ ಕಥೆ. ದಾರುಕ ಆ ಕಡೆಯಿಂದ ಹೋದ, ವಸುದೇವರಿಗೆ ಹೇಳಿದ, ಸ್ವಾಮಿ ಆಗೋಯ್ತು ಆಗೋಯ್ತು, ಎಲ್ಲ ಮುಗಿದೋಯ್ತು, ಕೃಷ್ಣಾವತಾರ ಮುಗಿದೋಯ್ತು, ಅಲ್ಲಿ ಹೋಗು ಅಂತ ಹೇಳಿ ಕಳಿಸ್ತಾರೆ. ಅರ್ಜುನ ಬಂದದ್ದು, ಮುಂದಿನ ಕೆಲಸ ಬಿಟ್ಬಿಡೋಣ. ಅರ್ಜುನ ಪ್ರೇಯ ಸಹ ಸಖಿಯು ಕೃಷ್ಣ ಶಿವರಹಾತುರ. 21ನೇ ಶ್ಲೋಕ. ಆತ್ಮಾನಂ ಸಾಂತ್ವಯಾಮಾಸ ಕೃಷ್ಣಗೀತೈ ಸದುಕ್ತಿಭಿ ದ್ವಾರಕಾಂ ಹರಿಣಾ ತ್ಯಕ್ತಾಂ ಸಮುದ್ರೋ ಪ್ಲಾವಯತೆ ಕ್ಷಣಾತ್. ಕೃಷ್ಣಾವತಾರ ಮುಗಿದ ಗಳಿಗೆಯಲ್ಲಿ ಸ್ವಾಮಿ ವೈಕುಂಠಕ್ಕೆ ತೆರಳಿದ ಗಳಿಗೆಯಲ್ಲಿ ಉಕ್ಕಿ ಬಂತು ಸಮುದ್ರ. ಸ್ವಾಮಿ ನೀನಿಲ್ಲದೆ ನಾನು ಆಗಿರಲಿ ಅಂತೇಳಿ ಅದು ದ್ವಾರಕೆಯನ್ನೇ ಮುಳುಗಿಸಿಬಿಡ್ತು. ವರ್ಜಯಿತ್ವ ಮಹಾರಾಜ ಶ್ರೀಮದ್ ಭಗವದಾಲಯಂ. ಭಗವಂತ ವಾಸ ಮಾಡಿದ ಒಂದು ಅಂಕಣವನ್ನು ಬಿಟ್ಟು, ಇವತ್ತು ನೋಡ್ತಿರಲ್ಲ ನಾಳೆ ಹೋಗಿ ನೋಡ್ತೀರಿ, ಸ್ವಾಮಿ ಎಲ್ಲಿ ಅರಮನೆ ಮಾಡಿಕೊಂಡು ಷೋಡಶಸ್ತ್ರೀ ಸಹಸ್ರ ಪತ್ನಿಯ ಸಮೇತವಾಗಿದ್ನೋ ಅದೊಂದನ್ನು ಬಿಟ್ಟು ವರ್ಜಯಿತ್ವ ಮಹಾರಾಜ ಶ್ರೀಮದ್ ಭಗವದಾಲಯಂ ಸ್ತ್ರೀ ಬಾಲ ವೃದ್ಧಾನಾದಾಯ ಹತಶೇಷಾನ್ ಧನಂಜಯ. ಹೊಡೆದಾಡಿ ಹೊಡೆದಾಡಿ ಸತ್ತಿದ್ರಲ್ಲ ಯಾದವರು, ಇನ್ನು ಯಾರು ಉಳಿದಿದ್ದರು, ವಯಸ್ಸಾದವರು, ಚಿಕ್ಕ ಹುಡುಗರು, ಸ್ತ್ರೀಯರು, ಅವ್ರನ್ನ ಕರ್ಕೊಂಡು ಅರ್ಜುನ ಇಂದ್ರಪ್ರಸ್ಥಂ ಸಮಾವೇಶ್ಯ ವಜ್ರಂ ತತ್ರ ಅಭ್ಯಷೇಚೇತಿ. ಅನಿರುದ್ಧನ ಮಗ ವಜ್ರನಾಭಿ ಅವನಿಗೆ ಪರೀಕ್ಷಿತನ ಜೊತೆಯಲ್ಲಿ ಅಲ್ಲಿ ಹಸ್ತನಾವತಿಯಲ್ಲಿ ಪಟ್ಟಾಭಿಷೇಕ. ಶುತ್ವ ಸುಹೃದ್ವದಂ ರಾಜನ್ನೇ ಅರ್ಜುನಾತ್ತೆ ಪಿತಾಮಹ. ಪಿತಾಮಹ ಅಂದರೆ ಇಲ್ಲಿ ಭೀಷ್ಮ ಅಲ್ಲ, ಪರೀಕ್ಷಿತನ ತಾತಂದರು ಯಾರವರು, ಧರ್ಮರಾಜ ಮೊದಲಾದವರು. ಅಯ್ಯೋ ಹೀಗೆಲ್ಲ ಆಗಿ ಹೋಯಿತೆ, ನಮಗೆ ಒದಗಿದ ಕೃಷ್ಣ ಅವತಾರ ಸಮಾಪ್ತಿ ಕಾಲದಲ್ಲಿ ಹತ್ತಿರ ಇರಲಿಲ್ವಲ್ಲ ನಾವು ಅಂತ ಅವ್ರು ಹಳಹಳಿಸಿಕೊಂಡು ಮನಸ್ಸಲ್ಲಿ. ಶುತ್ವ ಸುಹೃದ್ವದಂ ರಾಜನ್ನೇ, ಮಹಾಭಾರತದಲ್ಲಿ ಅವರೆಲ್ಲ ಶತ್ರು ಜ್ಞಾತಿಗಳು, ಇಲ್ಲಿ ಸ್ನೇಹ ಕೃಷ್ಣನ ನಿಮಿತ್ತ ಸ್ನೇಹಿತರಾಗಿದ್ದವರು ಯಾದವರು ಹೋಗ್ಬಿಟ್ರಲ್ಲ ಅಂತ. ತ್ವಾಂತು ವಂಶಧರಂಕೃತ್ವ ಜಗ್ಮಹು ಸರ್ವೇ ಮಹಾಪದಂ. ಅಯ್ಯ ಪರೀಕ್ಷಿತ, ನೀನೇ ವಂಶಧರ ಅಂತ ತಿಳ್ಕೊಂಡು ನಿನಗೆ ಪಟ್ಟಾಭಿಷೇಕವನ್ನು ಮಾಡಿ ಈ ಕಡೆ ಪಾಂಡವರು ಹೊರಟು ಬಿಟ್ಟರು. ಏತದ್ದೇವದೇವಸ್ಯ ವಿಷ್ಣು ಕರ್ಮಾಣಿ ಜನ್ಮಜ. 11ನೇ ಸ್ಕಂದಕ್ಕೆ ಮಂಗಳ ಮಾಡ್ತಾ ಇದ್ದೇವೆ. ಭಗವಂತನ ದೇವದೇವನಾದ ಶ್ರೀ ಮಹಾವಿಷ್ಣುವಿನ ರುಕ್ಮಿಣಿ ಸತ್ಯಭಾಮ ಸಮೇತನಾದ ಶ್ರೀಕೃಷ್ಣ ಸ್ವಾಮಿಯ ಈ ದಿವ್ಯ ಚರಿತವನ್ನು ಅವತಾರ ಮತ್ತು ಅವತಾರ ಸಮಾಪ್ತಿಯನ್ನು ಕೀರ್ತಯೇತ್ ಶ್ರದ್ಧೆಯಾಮರ್ತ್ಯ ಸರ್ವ ಪಾಪೈ ಪ್ರಮುಚ್ಯತೆ. ಪಾಪಗಳೆಲ್ಲ ತೊರಗಿತೆ. ಹೇಳಿ ಇತ್ತಂ ಹರೇರ್ ಭಗವತೋ ರುಚಿರ ಅವತಾರ ವೀರ್ಯಾಣಿ ಬಾಲಚರಿತಾನಿ ಶಂತಮಾನಿ ಅನ್ಯತ್ರ ಚೇಹ ಚ ಶ್ರುತಾನಿ ಗೃಣನ್ ಮನುಷ್ಯ
ಭಕ್ತಿಂ ಪರಂ ಪರಮಹಂಸಗತ ಉಲಭೇತ. ಹೀಗೆ ಭಗವಂತನ ಅತ್ಯಂತ ರುಚಿರವಾದ ಮೋಹಕವಾದ ಅವತಾರ ಅವನ ಪರಾಕ್ರಮ ಲೀಲೆಗಳನ್ನು ಬಾಲಚರಿತಾನಿ ಬಿಟ್ಟಿಲ್ಲ. ದಶಮಸ್ಕಂದ ಪೂರ್ವಾದ್ಯಂದ ಹಿಡ್ಕೊಂಡು ಅವತಾರವನ್ನು ಸಮಾಪ್ತಿ ಮಾಡುವ ತನಕ ಶಂತಮಾನಿ ಮಂಗಳವನ್ನು ಕೊಡ್ತಕ್ಕ ಒಂದೊಂದು ಲೀಲೆಯಲ್ಲಿ ಲೋಕಮೋಹಕವಾದ್ದು ಲೋಕಮಂಗಳಕರವಾದದ್ದು ಇದನ್ನು ಯಾವ ನಿತ್ಯವೂ ಕೀರ್ತನೆ ಮಾಡ್ತಾನೆಯೋ. ಅನ್ಯತ್ರ ಜಯಹ ಚ ಶ್ರೋತಾನಿ, ಭಾಗವತದಲ್ಲಿ ಅಲ್ಲದೆ ಹರಿವಂಶದಲ್ಲಿಯೂ ವಿಷ್ಣು ಪುರಾಣದಲ್ಲಿಯೂ ಬೇರೆ ಕಡೆಯಲ್ಲಿಯೂ ಬರತಕ್ಕ ಕೃಷ್ಣನ ಕಥೆಗಳನ್ನು ಗೃಣನ್ ಮನುಷ್ಯ, ಅದನ್ನು ಅವಲಂಬಿಸಿ ಅದನ್ನು ಮನಸ್ಸಲ್ಲಿ ಧ್ಯಾನ ಮಾಡಿ ಯಾವನು ಸರ್ವದಾ ಕೃಷ್ಣ ಧ್ಯಾನದಲ್ಲಿರ್ತಾನೆಯೋ ಅವನಿಗೆ ಕೃಷ್ಣ ಕೊಡುವಂಥ ಒಂದು ದೊಡ್ಡ ಐಶ್ವರ್ಯವೇನು? ಭಕ್ತಿ ಪರಂ, ಭಕ್ತಿಯನ್ನು ಕೊಡ್ತಾನೆ ಕೃಷ್ಣ. ಅಯ್ಯೋ ಇಷ್ಟೇನೇ ಅಂತೀರಾ ನಮ್ಮ ಪ್ರಶ್ನೆ? ಈಗ ಉತ್ತರ ಹೇಳ್ಬೋದು ಪ್ರಶ್ನೆಗೆ. ಅವನು ಕೊಡೋದು ಅದು ಒಂದೇ. ಯಾರಿಗೆ ಶ್ರೇಷ್ಠವಾದ ಭಕ್ತರಿಗೆ ಕೊಡುವಂತಹ ರತ್ನ ಯಾವುದು? ಭಕ್ತಿಯನ್ನು ಕೊಡ್ತಾನೆ. ಅದು ಯಾತಕ್ಕೆ ಉಪಯೋಗ ಬರುತ್ತೆ? ಪರಮಹಂಸಗತವು ಲಭೇತ. ನಾವು ಇಲ್ಲಿಂದ ಮುಂದಕ್ಕೆ ವೈರಾಗ್ಯವನ್ನು ಹೊಂದಿ ಪರಮಹಂಸರಂತೆ ಬಾಳಿ ಸ್ವಾಮಿ ಕೃಷ್ಣನ ಪಾದಾರವಿಂದಗಳನ್ನು ನಾವೆಲ್ಲ ಸೇರಿಕೊಳ್ಳಬೇಕು. 12ನೇ ಸ್ಕಂದದಲ್ಲಿ ಬಹಳ ಇಲ್ಲ, ಅದು ಹೇಳಿದ ಮೇಲೆ ಇನ್ನೇನು ಬೇಕು ನಿಮಗೆ? 11ನೇ ಸ್ಕಂದಕ್ಕೆ ಎಷ್ಟು ಬೇಕೋ ಅಷ್ಟೇ ಪ್ರದಕ್ಷಿಣೆ ಮಾಡಿದ್ದೇವೆ. ಈ ದಿವ್ಯ ಚರಿತ್ರೆಯನ್ನು ಈ ಕ್ಷೇತ್ರದಲ್ಲಿ ಪ್ರವಚನ ಮಾಡುವುದಕ್ಕೆ ಕಾರಣಭೂತರಾದವರು ಬಹಳ ಜನ ಏರ್ಪಡಿಸಿದವರು. ನಿಮಗೆಲ್ಲ ಧೈರ್ಯವನ್ನು ಹೇಳಿ ಬರ್ಬೋದು ಅಂತ ಹೇಳಿ ಅನೇಕ ಸಲ ಪೂರ್ವದಲ್ಲಿ ಇಲ್ಲಿ ಬಂದು ಜಾಗಗಳನ್ನೆಲ್ಲ ನೋಡಿ ರೈಲ್ವೆ ಟಿಕೆಟ್ ರಿಸರ್ವ್ ಮಾಡುವುದನ್ನು ಮೊದಲುಗೊಂಡು ಬಾಕಿದೆಲ್ಲ ಸಹಾಯ ಮಾಡಿದಂಥ ಶ್ರೀಹರಿಯವರು, ಅವರಿಗೆ ಬೆನ್ನೆಲುಬಾಗಿ ನಿಂತಹ ಶ್ರೀಮಾನ್ ಉಮೇಶ್ ಭಟ್ರು, ಮೈಸೂರಿನ ಪ್ರಯಾಣ ಮಾಡಿಕೊಂಡು ಬರುವುದಕ್ಕೆ ಸಹಕಾರ ಮಾಡಿದಂತಹ ಶ್ರೀಮಾನ್ ವೆಂಕಟ ನಾರಾಯಣ ಅವರು, ಬೆಂಗಳೂರಿನ ಭಕ್ತರಿಗೆ ಮಾರ್ಗದರ್ಶನ ಮಾಡಿದ ಶ್ರೀಮಾನ್ ಗೀತಾ ಮತ್ತು ಶ್ರೀಮತಿ ಗೀತಾ ಶ್ರೀಮಾನ್ ನಾರಾಯಣ ಅವರು ಇಲ್ಲಿ ಬಂದ ಮೇಲೆ ನಮ್ಮ ಸಕಲ ಯೋಗಕ್ಷೇಮವನ್ನು ಪ್ರತಿ ಕ್ಷಣದಲ್ಲಿ ನಡೆಸಿಕೊಟ್ಟ ಶ್ರೀಮಾನ್ ಪುಷ್ಕರ್ಜಿತ್ ಪಾಂಡ ಮತ್ತು ಅವರ ಸಹೋದರರು, ಅವರ ಮಕ್ಕಳು, ಅವರ ಕುಟುಂಬದವರು ಇಲ್ಲಿ ಧ್ವಜವನ್ನೇರಿಸುವುದಕ್ಕೆ ಬೇಕಾಗಿ ಒಳ್ಳೆಯ ಶ್ರಾವ್ಯವಾದ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿಸಿ ಉತ್ಸವವನ್ನು ಮಾಡಿಸಿ ಅವಿಸ್ಮರಣೀಯವಾಗಿ ಫೋಟೋ ತೆಗೆಸಿಕೊಟ್ಟು ಧ್ವಜವನ್ನು ಮೇಲೆ ಏರಿಸಿದ್ದಲ್ಲದೆ ಅದು ಬೇಕಾ ನಿಮಗೆ ತಗೊಂಡು ಹೋಗಿ ಅಂತ ಇವತ್ತು ಪ್ರಸಾದವನ್ನು ಕಳಿಸಿ ಎಷ್ಟು ರೀತಿಯಲ್ಲಿ ನಮ್ಮ ದ್ವಾರಕಾ ಮಾಸವನ್ನು ಈ ಪ್ರವಚನ ಮಾಲಿಕೆಯನ್ನು ಯಶಸ್ವಿ ಮಾಡಬಹುದೋ ಅದು ನಮಗೆ ಕಲ್ಪನೆ ಇಲ್ಲದೇ ಇರುವಂಥ ರೀತಿಯಲ್ಲಿ ಮಾಡಿಕೊಟ್ಟ ಈ ಕ್ಷೇತ್ರವಾಸಿಗಳಿಗೆ, ತೀರ್ಥ ಪುರೋಹಿತರಿಗೆ, ಅವರ ಕುಟುಂಬದವರಿಗೆ ನಾವು ಅತ್ಯಂತ ಕೃತಜ್ಞರಾಗಿರಬೇಕು. ಬಾಯಲ್ಲಿ ಹೇಳ್ತಕ್ಕಂಥ ಅನುಭವವಲ್ಲ. ತಮಗೆಲ್ಲರಿಗೆ ಕೃಷ್ಣ ಅನುಸರಿಸಿ ನಿಮ್ಮ ಮನಸ್ಸಲ್ಲಿ ಕೂತ್ಕೊಂಡು ಹಿಂದೆ ಬರಲಿ. ಕೃಷ್ಣ ಅನ್ನೋದು ಲಗ್ಗೇಜ್ ಅಲ್ಲ, ನೀವು ತಗೊಂಬಂದಿದ್ದ ಲಗ್ಗೇಜು. ಕಾಮ ಕ್ರೋಧ ಭಯ ಲೋಭ ಮೋಹ ಏನೇನಿತ್ತು ಅದನ್ನೆಲ್ಲ ಉಪ್ಪು ಸಮುದ್ರದಲ್ಲಿ ವಿಸರ್ಜನೆ ಮಾಡಿ ಕೃಷ್ಣನನ್ನು ಹೃದಯದಲ್ಲಿ ತಗೊಂಡೋಗಿ ತಾವೆಲ್ಲ ಕ್ಷೇಮವಾಗಿರಬೇಕು ಅಂಥೇಳಿ ಎಂ ಬ್ರಹ್ಮ ವರುಣೇಂದ್ರ ರುದ್ರಮರುತ ಸ್ತುನ್ವಂತಿ ದಿವ್ಯೈ ಸ್ತವೈ ವೇದೈ ಸಾಂಗಪದ ಕ್ರಮೋಪನಿಷದೈ ಗಾಯಂತಿ ಎಂ ಸಾಮಗಾ ಧ್ಯಾನಾವಸ್ಥಿತ ತದ್ಗತೆ ಹೇನ ಮನಸಾ ಪಶ್ಯಂತಿ ಎಂ ಯೋಗಿನೋ ಯಸ್ಯಾಂತಂ ನ ವಿದಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಶ್ರೀಮದ್ಭಾಗವತಂ ಪುರಾಣಮಖಿಲಂ ಯದ್ವೈಷ್ಣವಾನಾಂ ಪ್ರಿಯಂ ಯಸ್ಮಿನ್ ಪಾರಮಹಂಸ್ಯಂ ಏಕಮಂಗಲಂ ಜ್ಞಾನಂ ಪರಂ ಗೀಯತೆ ತತ್ರ ಜ್ಞಾನ ವಿರಾಗ ಭಕ್ತಿ ಸಹಿತಂ ಐಷ್ಕರ್ಮ್ಯಂ ಆವಿಷ್ಕೃತಂ ತಚ್ಛೃಣ್ವನ್ ವಿಭಟನ್ ವಿಚಾರಣ ಪರೋ ಭರ್ತ್ಯಾ ವಿಮುಚ್ಯೇಂದರ ಕಸ್ಮೈಯೇನ ವಿಭಾಷಿತೋಯಮತುಲೋ ಜ್ಞಾನ ಪ್ರದೀಪ ಪುರ ತದ್ರೂಪೇಣ ಚ ನಾರದಾಯ ಮುನೈ ಕೃಷ್ಣಾಯ ತದ್ರೂಪಿಣ ಯೋಗೀಂದ್ರಾಯ ತದಾತ್ಮನಾಥ ಭಗವದ್ರಾತಾಯ ಕಾರುಣ್ಯತಃ ತಚ್ಚುದ್ಧಂ ವಿಮಲಂ ವಿಶೋಕಮೃತಂ ಸತ್ಯಂ ಪರಂ ಧೀಮಹಿ ನಮಸ್ತಸ್ಮೈ ಭಗವತೆ ವಾಸುದೇವಾಯ ಸಾಕ್ಷಿಣೆ ಯೈದಂ ಕೃಪಯಾ ಕಸ್ಮೈ ಯಾಚ ಚಕ್ಷೇ ಮುಮುಕ್ಷವೇ ಯೋಗೀಂದ್ರಾಯ ನಮಸ್ತಸ್ಮೈ ಶುಕಾಯ ಬ್ರಹ್ಮರೂಪಿಣೇ ಸಂಸಾರ ಸರ್ಪದಂದಷ್ಟಂ ಯೋ ವಿಷ್ಣುರಾತಂ ಮುಮುಚ್ಯತೆ. ಹೇಳಿ ಭವೇ ಭವೇತಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶ ನಾಥಸ್ತ್ವಂ ನೋಯತ ಪ್ರಭೋ ನಾಮ ಸಂಕೀರ್ತನಂ ಯಸ್ಯ
ಸರ್ವ ಪಾಪ ಪ್ರಣಾಶನ ಪ್ರಣಾಮೋ ದುಃಖ ಶಮನ ತನ್ನಮಾಮಿ ಹರಿಂ ಪರಂ ನಾಮ ಸಂಕೀರ್ತನ ಯಸ್ಯ ಸರ್ವ ಪಾಪ ಪ್ರಣಾಶನ ಪ್ರಣಾಮೋ ದುಃಖ ಶಮನ ತನ್ನಮಾಮಿ ಹರಿಂ ಪರಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಹಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಮಂಗಳಂ 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 ನಿತ್ಯ ಶ್ರೀ ನಿತ್ಯ ಮಂಗಳ ಅವಳು ಕುರ್ಚಿ ಬಿಡ್ರಿ ಆಯ್ತು ಅಡಿಸಿ.